ಅರೆ ಭಾಷೆ ಅದರ ಮುಖ್ಯ ಮಾತುಗಾರರು ಗೌಡರು ಅರೆ ಭಾಷೆವೇ ಹೌದಾದರೂ ಕೂಡ ನಾವು ಅದರ ವಿಸ್ತಾರ ಮಾಡಿಕೆ ಕೆಲಸ ಮಾಡಿದಷ್ಟು ಭಾಷೆಗೆ ಒಳ್ಳೆಯದು. ಸುಳ್ಳಿಯಲ್ಲಿ ಗೌಡರು ಮಾತ್ರ ಇರ್ತವಲ್ಲ, ಅಲ್ಲಿ ಬೇರೆ ಭಾಷೆಗಳು ತುಂಬ ಒಳ್ಳೆ, ಬೇರೆ ತುಳು ಮಾತಾಡೋಳು, ಅವು ಎಲ್ಲವೂ ಕೂಡ ವ್ಯವಹಾರಕ್ಕೆ ಅರೆ ಭಾಷೆ ಮಾತಾಡುವಂಥ ಒಂದು ವಾತಾವರಣನ ನಾವು ಪ್ರೀತಿಯಿಂದ ಪ್ರೇಮದಿಂದ ಸೃಷ್ಟಿ ಮಾಡಬೇಕು. ಈಗ ನಾವು ಅರೆ ಭಾಷೆ ಅಕಾಡೆಮಿ ಅಂತ ಮಾಡ್ಕೊಂಡು, ಅರೆ ಭಾಷೆ ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿ ನೋಡಿ, ಅದು ಜಾತಿ ಅಕಾಡೆಮಿ ಅಲ್ಲ, ಅದು ಹೆಸರಿನಲ್ಲಿ ಇಲ್ಲ. ಅದು ಅದಕ್ಕೆ ಬೇರೆ ಭಾಷೆ ಮಾತಾಡೋರು ಮೆಂಬರ್ ಮಾಡಿಕೊಂಡ್ರೆ ನನ್ನ ಪ್ರಕಾರ ಅಪರಾಧ ಏನೂ ಅಲ್ಲ. ನಾ ಇವತ್ತಿನವರೆಗೆ ನನ್ನ ಸ್ವಾಭಿಮಾನ ಬಿಟ್ಟು ನಾ ಬದುಕಿದ್ಲು. ಇವರ ಜಾತಕಲಿ ವಿದ್ಯೆ ಕಲಿಯುವ ಯೋಗ ಇಲ್ಲೇತ ತಂದೆ ಇವರನ್ನ ಶಾಲೆಗೆ ಸೇರಿಸಿಕೆ ಹಿಂದೆ ಮುಂದೆ ನೋಡಿದ ಗಡ. ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವ ಧೈರ್ಯವಿರುವ ಇವು ತಾವು ಶಿಕ್ಷಣ ಪಡೆದದ್ದು ಮಾತ್ರವಲ್ಲದೆ ಇಂದು ವಿಶ್ವದ ಹಲವಾರು ದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳೋಳ. ಅರೆಭಾಷೆ ಗೌಡ ಜನಾಂಗದ ಬಗ್ಗೆ ಇವು ಮಾಡಿರುವ ಸಂಶೋಧನೆ ಅನಂತರ ಬಂದ ಹಲವಾರು ಸಂಶೋಧಕರಿಗೆ ದಾರಿದೀಪ ಆಯಿತು. ನಮ್ಮ ಇಂದಿನ ಕರಿಕಾಪಿ ಕಾರ್ಯಕ್ರಮದ ಅತಿಥಿ ಹಿರಿಯ ಸಾಹಿತಿ ಜಾನಪದ ತಜ್ಞ ಕನ್ನಡದ ಮತ್ತು ಅರೆಭಾಷೆ ಕಂಪನ ಕರ್ನಾಟಕದ ಗಡಿಯಾಚೆ ಪಸರಿಸಿದವು ಡಾಕ್ಟರ್ ಪುರುಷೋತ್ತಮ ಬಿಳಿಮನೆ. ಹಳ್ಳಿಯಿಂದ ದಿಲ್ಲಿಗೆ ಬಂದ ನಿಮ್ಮ ಈ ಸುದೀರ್ಘವಾದ ಪ್ರಯಾಣದ ನಡುವೆ ಅರೆಭಾಷೆ ಕಳೆದು ಹೋಗೋದಕ್ಕೆ ಕಾರಣಗಳು? ನಾ 1986 ಸುಳ್ಯ ಬಿಟ್ಟುಬಿಟ್ಟು ಆಮೇಲೆ ಮಂಗಳೂರು ಹಂಪಿ ಡೆಲ್ಲಿಲಿ ಒಂದು 10-16 ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸಲ್ಲಿ ಆಮೇಲೆ JNU ಇದೆಲ್ಲ ಕೆಲಸ ಮಾಡಿದೆ. ಇಲ್ಲಿ ಎಲ್ಲಿ ಕೂಡ ನನಗೆ ಅರೆ ಭಾಷೆ ಮಾತಾಡೋದು ಸಿಕ್ಕಿದೆ. ಇಲ್ಲಿ ಅಂದರೆ ಅಲ್ಲಿ ಇಲ್ಲಿ ಒಮ್ಮೊಮ್ಮೆ ಸಿಕ್ಕುವೆ, ಆದರೆ ಒಂದು ನಿರಂತರವಾಗಿ ಅರೆ ಭಾಷೆ ಮಾತಾಡಿಕ್ಕೆ ನನಗೆ ಜನ ಸಿಕ್ಕಿದ್ದು ಕಡಿಮೆ. ಆದರೂ ಕಳೆದ 40 ನನಗೆ ಇಷ್ಟಾದರೂ ಅರೆ ಭಾಷೆ ಉಳಿಸ್ಕೊಂಕೆ ಸಾಧ್ಯ ಅದು ಹೆಂಗೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ನಾ ಊರಿಗೆ ಫೋನ್ ಮಾಡ್ಕೊನ ಅವು ಅರೆ ಭಾಷೆ ಹೌದಾಗಿದ್ದರೆ ನಾ ಅರೆ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆಯಲ್ಲಿ ಕೂಡ ಮಾತಾಡ್ತೀನಿ. ಕೊಡಗಿನವಾಗಿರೋದು, ಬೆಂಗಳೂರಿನವಾಗಿರೋದು ಅಥವಾ ಡೆಲ್ಲಿಯೋ ಆಗಿರೋದು, ಅವು ಅರೆ ಭಾಷೆ ಹೌದು ಅಂತ ಗೊತ್ತಾದರೆ ನಾ ಅರೆ ಭಾಷೆಯಲ್ಲೇ ಮಾತಾಡ್ತು. ಕಳೆದ 40 ಅರೆ ಭಾಷೆನ ಬಿಟ್ಟು ಬಿಟ್ಟು ಇಲ್ಲಿಗೆ ಬಂದರೂ ಕೂಡ ಇಷ್ಟರ ಮಟ್ಟಿಗೆ ನನಗೆ ಅರೆ ಭಾಷೆ ಉಳಿಸಿಕೆ ಸಾಧ್ಯ ಆಗ್ತು. ಸುಳ್ಯ ಪರಿಸರ ಅರೆ ಭಾಷೆಯ ತವರು ಮನೆಗಳ, ಅಲ್ಲಿಯ ನೆನಪುಗಳ ಬಗ್ಗೆ ಬೆಳಕು ಚೆಲ್ಲಿ. ಸುಮಾರು 19,565 ಭಾಷೆ ಭಾರತದಲ್ಲಿ ಹುಟ್ಟು ಅಂತ ಹೇಳುವೆ. ಇದು ಬಹಳ ದೊಡ್ಡ ಸಂಖ್ಯೆ ಇದೆ. ಇದರಲ್ಲಿ ಅರೆ ಭಾಷೆ ಕೂಡ ಒಂದು. ಇದು ಬಹಳ ಒಳ್ಳೆ ಭಾಷೆ. ನಾನು ನಿಮ್ಗೆ ಒಂದು ಉದಾಹರಣೆ, ಎಷ್ಟೊಳ್ಳೆ ಭಾಷೆ ಇದೆ ಅಂತಂದ್ರೆ, ನಾ 1982 ಅಲ್ಲಿ ಸುಳ್ಳ್ಯದ ಹಕ್ಕಲ್ಲಿದ್ದ ಅಮೇಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಅಜ್ಜಪ್ಪ ಸಿಕ್ಕಿದ ನಂಗೆ. ಅಜ್ಜಪ್ಪಂಗೆ ಹೇಳಿದೆ, ಅಜ್ಜಪ್ಪ ಒಂದು ಸ್ವಲ್ಪ ಕತೆ ಹೇಳೋಕಲ್ಲ ನೀವು ಅಂತ. ಎಂತ ಕತೆ ಬೇಕು ನಿಮ್ಗೆ ಅಂತ ಕೇಳಿದವು. ಎಂತ ಕತೆ ಹೇಳಿ ಅಜ್ಜಪ್ಪ, ನೀವು ನಂಗೆ ಕತೆ ಬೇಕು ನಂಗೆ ಅಂತ ಹೇಳಿದೆ. ಅವು ನಿಂಗೆ ಪೂಮಲೆ ಕತೆ ಕೂತುಟೋ ಅಂತ ಹೇಳಿದೆ. ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ. ಹಂಗಾರೆ ಕತೆ ಈಗ ಹೇಳಿಕ ಆದಲೇ ನೀ ಈಗ ಮಲ್ಗ, ಊಟ ಮಾಡಿ ಮಲ್ಗ, ಬೆಳಿಗ್ಗೆ 5 ನೀ ಎದುರುಕು ಅಂತ ಹೇಳಿದ. ಆತು ಅಂತ ಹೇಳಿದೆ. ನಾ 5 ಎದ್ದೆ. ಎದ್ದು ಹಾಕೋನೋ ಅಜ್ಜೋ ಅದಕ್ಕಿಂತ ಮೊದಲೇ ಎದ್ದು ಮೀದು ತಲೆಗೆ ಭಸ್ಮ ಎಲ್ಲ ಹಾಕಿ ತಯಾರಾಗಿ ಕೂತಳು. ನನ್ನ ನೋಡಿದ ಕೂಡಲೇ, ಹಾ ಕತೆ ಬರ್ಕಂಗೆಲ್ಲ ನೀವು ತಯಾರಾಗಳಿರ್ಯಾ? ನಾ ತಯಾರಾಗಳಿಗಪ್ಪ ಅಂತ ಹೇಳಿದೆ. ಓ ಕತೆ ಶುರು ಮಾಡ್ದೆ. ಕತೆ ಶುರು ಮಾಡ್ಕೊ ನಾವು ಕತೆ ಹೇಳುವ ಸ್ಟೈಲಿಗೆ ನನಗೆ ಬರ್ಕಂಗೆ ಮರ್ತೋತು. ಅವು ಕತೆ ನಿಲ್ಲಿಸಿಬಿಟ್ಟು, ನಾ ಇಷ್ಟು ಲೈಕ್ ಕತೆ ಹೇಳ್ತಾವಳೆ, ನೀವು ನಿಂಗೆ ಬರ್ಕಂಗಾದಲ್ಲ ನಿಂಗೆ ಬರ್ಕನಿ 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 ಅಂತ ಹೇಳ್ದ. ನಾ ಮತ್ತೆ ಗಡಿಬಿಡಿಲಿ ಪುನಃ ಬರ್ಕಂಗೆ ಶುರು ಮಾಡ್ಕೊನ. ಅವು ಭಾರಿ ಲೈಕ್ಲಿ ಒಂದು ಪೂಮಲದ ಕತೆ ಹೇಳ್ದು. ಅದು ಏನಂತಂದ್ರೆ, ಒಮ್ಮೆ ಶ್ರೀರಾಮಚಂದ್ರ ಸೀತಾಮಾತನೊಟ್ಟಿಗೆ ಅಲ್ಲಿ ಇರ್ಕನ ರಾವಣ ಸೀತನ ಕದ್ಕೊಂಡು ಹೋದೆ. ಕದ್ಕೊಂಡು ಹೋಗನ ಸೀತೆ ನನ್ನ ರಾವಣ ಕದ್ಕೊಂಡು ಹೋಗ್ಬಿಟ್ಟು ಅಂತ ಹೇಳಿದ್ರ ರಾಮನ್ಗೆ ತಿಳಿಸೋದು ಹೆಂಗೆ? ಅದಕ್ಕೆ ವಿಮಾನಲ್ಲಿ ಹೋಗನ ತನ್ನ ತಲೆ ಮೇಲಿಂದ ಒಂದು ಹೂಮಾಲೆನ ತೆಗೆದು ಕೆಳಕ್ಕೆ ಬೀಳಿಸಿಬಿಟ್ಟದ. ಕಡೆ ಹಂಗೆ ತಲೆಯಿಂದ ಹೂಮಾಲೆ ಬಿದ್ದ ಜಾಗೆಯೇ ಪೂಮಲೆ ಬೆಟ್ಟ ಅಂತ ಹೇಳಿದ. ಅಂದ್ರೆ ಸುಳ್ಯದ ಒಂದು ಪೂಮಲೆ ಬೆಟ್ಟನ ರಾಮಾಯಣಕ್ಕೆ ಕನೆಕ್ಟ್ ಮಾಡಿ ಅದರ ಅಜ್ಜ ಒಂದು ಅರೆ ಭಾಷೆಯಲ್ಲಿ ಬೆಳಗಿನ ಜಾವ ಕೋಳಿ ಕುಂಗು ಹೊತ್ತಿಗೆ ಒಂದು ಹೇಳದ ಸ್ಟೈಲ್ ಉಟ್ಟಲೆ. ಆ ದಿನದ ಮೇಲೆ ನನಗೆ ಅರೆ ಭಾಷೆಯ ಮೇಲೆ ಎಷ್ಟು ಮೋಹ ಬಾತು ಅಂತ ಹೇಳಿದ್ರೆ, ಯಾಕಂದ್ರೆ ಒಂದು ಮಹಾಕಾವ್ಯನ ಸಂಸ್ಕೃತ ಮಾತ್ರ ಹೇಳುದು ಅಂತ ನಮ್ಮ ತಲೆಯಲ್ಲಿ ಅಲ್ಲ,
ಅರೆಭಾಷೆ ಅಂತ ಭಾಷೆಯಲ್ಲಿ ಕೂಡ ಒಂದು ಭೂಮಲಿನ ಗಮನದಲ್ಲಿಸ್ಕೊಂಡು ಒಂದು ರಾಮಾಯಣನ ಹೇಳಿಕೆ ಸಾಧ್ಯ ಆದ ಅಂತ ಹೇಳ್ರೆ ಅದು ದೊಡ್ಡ ಭಾಷೆಯೇ ಹೌದು. ಹಾಗಾಗಿ ಅರೆಭಾಷೆ ಅದು ಸಣ್ಣ ಭಾಷೆ ಅಲ್ಲ, ಅದು ಅಸಾಮಾನ್ಯವಾದ ಭಾಷೆ. ಅದರಲ್ಲಿ ಮಹಾಕಾವ್ಯನ್ನು ಕೂಡ ಹೇಳಿಕೆ ಸಾಧ್ಯ ಉಂಟು ಅಂತ ಹೇಳಿದ್ರೆ ಆಮೆಯ ಅಜ್ಜ ಹೇಳಿದವು. ನಿಮ್ಮ ಬಾಲ್ಯದ ಬಡತನ ಮತ್ತು ಸಂಘರ್ಷಗ ನಿಮ್ಮ ವ್ಯಕ್ತಿತ್ವನ ಹೆಂಗೆ ರೂಪಿಸುವಲ್ಲಿ ಪಾತ್ರ ವಹಿಸಿಟು? ನೋಡಿ, ನಾ ಬಂಟಮಲೆಯಲ್ಲಿ ಹುಟ್ಟಿದವ. ಅಲ್ಲಿ ಒಂದು ವಾಟಿಕಜೆ ಅಂತ ನೀವು ಈಗಲೂ ಹೋದ್ರೆ ಹುಟ್ಟಲ್ಲಿ, ಅಲ್ಲಿ ನಮ್ಮ ಮಿಲಿಟರಿ ಚಿಕ್ಕಪ್ಪ ಇದ್ದ. ನಾ ಊರಿಗೆ ಹೋದ್ರೆ ಅಲ್ಲಿ ಹೋನೆ, ನಾ ಅಲ್ಲಿ ಹುಟ್ಟಿದ. ಅಲ್ಲಿ ಉಂಬುಳು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಲ್ಲಿಂದ ನೀವು ಬೇರೆ ಮನುಷ್ಯರ ಮುಖ ನೋಡೋಕಾರು ಒಂದು 4-5 ಕಿಲೋಮೀಟರ್ ಬರಬೇಕು. ಪೇಟೆ ಅಂದ್ರೆ ಪಂಜಾ 10 ಕಿಲೋಮೀಟರ್ ಬರಬೇಕು. ಅಂತ ಒಂದು ಹಳ್ಳಿಲಿ ಹುಟ್ಟಿ ಕೂತೂನ್ ಶಾಲೆಗೆ ಹೋಗಿ 5ನೇ ಕ್ಲಾಸ್ ಅಂದ್ರೆ ಅಲ್ಲಿಗೆ ಆತು. ಆಮೇಲೆ ಗುತ್ತಿಗಾರ ಶಾಲೆಗೆ ಹೋಗಿ ಅಲ್ಲಿಂದ ಪುನಃ ಪಂಜಕ್ಕೆ ಬಂದು ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಂದ ವಿವೇಕಾನಂದ ಕಾಲೇಜಿಗೆ ಓದಿ ಮತ್ತೆ ಮೆಡ್ರಾಸಿಗೆ ಹೋಗಿ ಸುಳ್ಳಲ್ಲಿ ಮತ್ತೆ ಲೆಕ್ಚರ್ ಆಗಿ ಮಂಗಳೂರು ಹಿಂಗೆ ಮಾಡಿ 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 ಜೆ ಎನ್ ಯುವರೆಗೆ ತಲುಪಿದಂಥ ಒಂದು ಕತೆ ಉಂಟಲ್ಲ. ನಾ ಆದರೆ ಈಗ ಒಂದು ಕಾಗೆ ಮುಟ್ಟಿದ ನೀರು ಅಂತ ನನ್ನೊಂದು ಪುಸ್ತಕ ಬರ್ತಾ ಉಂಟು, ಅದನ್ನು ಬರೆತವಳೆ. ಈ ಸುದೀರ್ಘ ಪ್ರಯಾಣದಲ್ಲಿ ನಿಮಗೆ ಏನು ಲಾಭ ಆಯ್ತು ಅಂತ ಯಾರಾದರೂ ಕೇಳ್ರೆ ಉತ್ತರ ಹೇಳೋದು ಕಷ್ಟ ನನಗೆ. ಯಾಕಂತಂದರೆ ನನಗೆ ಸುಳ್ಯದ ಅನುಭವ ಬೇರೆ, ಮಂಗಳೂರಿನ ಅನುಭವ ಬೇರೆ, ಕನ್ನಡ ಯೂನಿವರ್ಸಿಟಿ ಹಂಪಿಲಿರ್ಕನಾದ ಅನುಭವ ಬೇರೆ, 16 ವರ್ಷ ಅಮೇರಿಕಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ನನಗೆ ಆದ ಅನುಭವವೇ ಬೇರೆ. ಜೆ ಎನ್ ಯುಗೆ ಬಂದ ಮೇಲೆ ಕಳೆದ 5 ವರ್ಷದಿಂದ ಜೆ ಎನ್ ಯುಲ್ಲಿ ಕೆಲಸ ಮಾಡ್ತಿದ್ದೆ, ಈಗ ಇನ್ನು ಮುಂದಿನ 1 ತಿಂಗಳಿನ ರಿಟೈರ್ಡ್ ಆಗ್ತಾವಳೆ. ಅಲ್ಲಿಯ ಅನುಭವ ಬೇರೆ, ಈ ಎಲ್ಲ ಬೇರೆ ಬೇರೆ ಅನುಭವ. ಆದರೆ ನಂಗೆ ಖುಷಿ ಏನಂತಂದರೆ ಇಷ್ಟೊಂದು ಅನುಭವಗಳಿಗೆ ನನ್ನ ತೆರ್ಕಂಕೆ ನನಗೆ ಸಾಧ್ಯ ಆತಲ್ಲ, ಅದು ಬಹಳ ವಿಶೇಷ. ಮತ್ತೆ ಒಂದು ಮಾತು ನಾ ಅಂದರೆ ಈಗ ನಾ ನಿವೃತ್ತಿ ಆಗ್ತಾ ಇರೋದ್ರಿಂದ ಹೇಳೋದು, ನಾ ಇವತ್ತಿನವರೆಗೆ ನನ್ನ ಸ್ವಾಭಿಮಾನ ಬಿಟ್ಟು ನಾ ಬದುಕಿದ್ದೆ. ಸ್ವಾಭಿಮಾನ ನನ್ನ ಅಪ್ಪ ನನಗೆ ಅದನ್ನೇ ಕಲಿಸಿದ್ದು, ನನ್ನ ಅವ್ವನ ಅಪ್ಪ ತುಪ್ಪದ ಮನೆ ಅಜ್ಜ ಹೇಳ್ತಿದ್ದ ಸ್ವಾಭಿಮಾನ ಬಿಟ್ಟು ಬದುಕಬೇಡಿ ಅಂತ, ಅದನ್ನ ಕೊನೆವರೆಗೂ ಬಿಟ್ಟು ಬರ್ತಿಲ್ಲ. ಹಂಗಾಗಿ ಎಷ್ಟೇ ಕಷ್ಟ ಆದರೂ ನನ್ನ ಸ್ವಾಭಿಮಾನ ಬಿಟ್ಟರು ನಾ ಯಾರ್ದೋ ಕಾಲಿಡಕ್ಕೋದು ಅಥವಾ ಯಾರ್ದೋ ಇನ್ಫ್ಲೂಯೆನ್ಸ್ ಮಾಡಿಕ ಹೋದು ಅಥವಾ ಏನು ಆ ಥರದ ನಿಮಗೆಲ್ಲ ತುಂಬ ಗೊತ್ತಿಟ್ಟಲ್ಲ, ಅಂಥದನ್ನ ಇವತ್ತಿನವರೆಗೆ ನಾ ಮಾಡಿಕ ಹೋತ್ಲೆ ನನ್ನ ಸ್ವಪ್ರಯತ್ನದಿಂದಲೇ. ನೀವೆಲ್ಲ ಗೊತ್ತಿದೆ ನನ್ನಂತ ಈಗ ಒಬ್ಬ ಒಂದು ಕೆಲವು ಸಮುದಾಯಕ್ಕೆ ಫಾರ್ ಎಕ್ಸಾಂಪಲ್ ನೀವು ಬ್ರಾಹ್ಮಣರು ತಕ್ಕಂಡ್ರೆ ಅವಕ್ಕೆ ಸಿಕ್ಕಿದ ವಿದ್ಯೆಯ ಕಾರಣಕ್ಕಾಗಿ ಅವು ಜಗತ್ತಿನಾದ್ಯಂತಗಳು. ಹಾಗಾಗಿ ಅವ್ರು ಡೆಲ್ಲಿಗೆ ಬಂದರೆ ನ್ಯೂಯಾರ್ಕ್ಗೆ ಹೋದರೆ ಅವರ ರಿಸೀವ್ ಮಾಡಿದ್ದೆ ಒಂದು 10-20 ಜನ ಇದ್ದವೆ. ಆದರೆ ಬಂಟಮಲೆಯಲ್ಲಿ ಹುಟ್ಟಿ ಬೆಳೆದ ನಾನು ಬಂದರೆ ನನ್ನ ರಿಸೀವ್ ಮಾಡಿಕೆ ಯಾರಿದ್ದವೆ? ಯಾಕಂದರೆ ನನ್ನ ಸಮುದಾಯದಲ್ಲಿ ಅಷ್ಟು ವಿದ್ಯಾವಂತರ ಸಂಖ್ಯೆ ಕಡಿಮೆ, ಮತ್ತು ಬೇರೆ ಬೇರೆ ಕಡೆ ಹೋಗಿ ಅತ್ಯುತ್ತಮವಾದ ಈಗ ಸ್ವಲ್ಪ ಬರ್ತಾವಳು, ಆದರೆ ನಾ ಕೆಲಸ ಮಾಡುವ ಸಾಹಿತ್ಯ ಸಂಸ್ಕೃತಿ ಕ್ಷೇತ್ರದಲ್ಲಿ ಇನ್ನೂ ಕೂಡ ಜನ ಕಡಿಮೆ ಇರುವುದರಿಂದ ಒಂದು ಏಕಾಂಗಿಯಾಗಿಯೇ ಮುಂದೆ ಹೋಗುವಂಥ ಒಂದು ಜವಾಬ್ದಾರಿ ನನ್ನ ಮೇಲೆ ಬಂದಿತ್ತು. ಈ ಹಾಗಾಗಿ ನಾ ಈ ಸುದೀರ್ಘ ಪ್ರಯಾಣದಲ್ಲಿ ಸ್ವಾಭಿಮಾನವನ್ನು ಬಿಡದೆ, ನನ್ನ ಸ್ವಾಭಿಮಾನವನ್ನು ಯಾರಿಗೂ ನಾ ಅಡವಿಡದೆ, ಕಷ್ಟ ಸುಖ ಬೇರೆ, ಅದು ಕಷ್ಟ ಹುಟ್ಟು ಸುಖವೂ ಹುಟ್ಟು ಆಮೇಲೆ ಏನೋ ಸವಾಲುಗಳು ಹುಟ್ಟು ಅದೆಲ್ಲ ಎದುರಿಸ್ಕೊಂಡು 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 ಇವತ್ತಿನವರೆಗೆ ಬಂದಳೆ. ಹಾಗಾಗಿ ನೀವು ಈ ಸುದೀರ್ಘ ಪ್ರಯಾಣದಲ್ಲಿ ನಿಮಗೆ ಏನು ಲಾಭ ಆಯ್ತು ಅಂತ ಕೇಳಿದ್ರೆ ಸ್ವಾಭಿಮಾನ ಅಡವಿಡದೆ ಒಂದು ನನ್ನ ಪಾಡಿಗೆ ಇಂದು ಧೈರ್ಯವಾಗಿ ಒಂದು ನನ್ನ ಮಾನ ಮರ್ಯಾದೆಯನ್ನು ಉಳಿಸ್ಕೊಂಡು ನಾ ಇವತ್ತಿನವರೆಗೆ ಬದುಕೊಳ್ಳ. ಸಾವಿರಾರು ಭಾಷೆಗಳನ್ನು ಕಲಿತರೂ ಮನುಷ್ಯನ ಸೂಕ್ಷ್ಮ ಸಂವೇದನೆಗ ಹುಟ್ಟುದು ಮಾತೃಭಾಷೆಲಿಗಡ. ನೀವು ಬಹಳ ಸಾಹಿತ್ಯ ರಚನೆ ಮಾಡಿಯೋಳರಿ, ನೀವು ಅರೆಭಾಷೆಲಿ ಯೋಚನೆ ಮಾಡಿ ಕನ್ನಡಲ್ಲಿ ಬರೆದದ? ನೋಡಿ, ನಾ ಶಾಲೆಗೆ ಸೇರಿದ್ದು 1960 ಇಸವಿಲಿ. 60-70 ಇಸವಿಲಿ ಅಂದ್ರೆ ನಾ ಶಾಲೆ ನಂಗೆ ಮುಗ್ದದ್ದು 1979. ಈ ಇಷ್ಟು ವರ್ಷಲ್ಲಿ ಈ ಅರೆಭಾಷೆ ಎಂಬ ಒಂದು ಸಣ್ಣ ಭಾಷೆಗೆ ಸಾಮಾಜಿಕವಾಗಿ ಆಗಲಿ ಆರ್ಥಿಕವಾಗಿ ಆಗಲಿ ರಾಜಕೀಯವಾಗಿ ಆಗಲಿ ಅಂಥ ಒಂದು ಮನ್ನಣೆ ಇರಲಿಲ್ಲ. ಈ ಮೀಸಲಾತಿ ಕಾರಣದಿಂದ ಅರೆಭಾಷೆ ಮಾತನಾಡುವ ಒಂದು ದೊಡ್ಡ ರಾಜಕಾರಣಿ ಸುಳ್ಳದ ಬಾಕಿ ಆತಿಲ್ಲ. ಅಂದರೆ ಸುಳ್ಳದ ಬಂದ MLAಗೆ ಅರೆಭಾಷೆ ಮಾತಾಡುವುದು ಬೇರೆ. ಹಂಗಾಗಿ ರಾಜಕೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮನ್ನಣೆ ಅರೆಭಾಷೆಗೆ ದೊರೆಯದೇ ಇದ್ದುದರಿಂದ ನಾವೇ 1ನೇ ಕ್ಲಾಸಿಂದ ನನ್ನ MAವರೆಗೆ ನಮಗೆ ಹೇಳಿಕೊಟ್ಟದ್ದು ಕನ್ನಡವೇ ನೋಡಿ. ಹಂಗಾಗಿ ನನ್ನ ಅಭಿವ್ಯಕ್ತಿಯ ಭಾಷೆ ಕನ್ನಡ, ವ್ಯವಹಾರದ ಭಾಷೆ ಅರೆಭಾಷೆ ಹೌದು, ಆದರೆ ಅಭಿವ್ಯಕ್ತಿಯ ಭಾಷೆ ಅದು ಕನ್ನಡವೇ. ಆದ್ದರಿಂದ ನಾ ಇಂಗ್ಲೀಷಲ್ಲಿ ಬರಕನ ಕನ್ನಡಲ್ಲಿ ಯೋಚನೆ ಮಾಡಿ ಇಂಗ್ಲೀಷಲ್ಲಿ ಬರ್ತಾನೆ, ಇಲ್ಲ ಕನ್ನಡಲ್ಲಿ ಯೋಚನೆ ಮಾಡಿ ಕನ್ನಡಲ್ಲಿ ಬರ್ತಾನೆ. ಹಂಗೆ ಬರೆಕನ ಅರೆಭಾಷೆ ಕೆಲವು ಭಾಷಾ ರೂಪಗ ಕೆಲವು ಪ್ರಯೋಗಗ
ಅದೆಲ್ಲ ಬಂದದೆ. ಈಗ ನನ್ನ ಕಾಗೆ ಮುಟ್ಟಿದ ನೀರು ಪುಸ್ತಕ ಪಕ್ಕನ ಅದರಲ್ಲಿ ನನ್ನ ಅವ್ವನೊಟ್ಟಿಗೆ ಮಾತಾಡ್ಕೊನ ಅರೆ ಭಾಷೆನ ಹೆಂಗೆ ಬಳಸ್ತಿದ್ದ ಅಂತ ಹೇಳಿದ್ರೆ ಕೆಲವು ಕಡೆ ನಾ ಹಾಕೊಳೆ. ಆದರೆ ನಾವು ಓದುವ ಕಾಲಕ್ಕೆ ಅರೆ ಭಾಷೆಗೆ ಒಂದು ದೊಡ್ಡ ಮನ್ನಣೆ ಇರದೇ ಇರುವುದರಿಂದ, ಮತ್ತು ಅರೆ ಭಾಷೆ ಒಂದು ಅದು ಅಂದರೆ ಒಂದು ಒಂದು ಸಾಮಾಜಿಕವಾಗಿ ನಮ್ಮಲ್ಲಿ ಕೀಳರಿಮೆ ಹುಟ್ಟಿಸ್ತಾ ಇದ್ದಂಥ ಭಾಷೆ. ಈಗ ಒಂದು ಅಕಾಡೆಮಿ ಆಗ್ಬಿಟ್ಟು ಆಮೇಲೆ ತುಂಬ ಜನ ಬರ್ದವೆ ಮತ್ತೆ ಅದಾಗ್ಬಿಟ್ಟು, ಆದರೆ ನಾವು ಓದುವ ಕಾಲದಲ್ಲಿ ಹಾಗೆ ಇಲ್ಲದೇ ಇದ್ದುದರಿಂದ ಅರೆ ಭಾಷೆಗೆ ಒಂದು ದೊಡ್ಡ ಮಟ್ಟಿನ ಮನ್ನಣೆ ಇರದೇ ಇರೋದರಿಂದ ನಾವಿಗೆ ಅರೆ ಭಾಷೆನ ಶಾಲೆಯಲ್ಲಾಗಲಿ ಕಾಲೇಜುಗಳಲ್ಲಾಗಲಿ ಯೂನಿವರ್ಸಿಟಿ ಮಟ್ಟದಲ್ಲಾಗಲಿ ಮಾತಾಡಿಕೆ ಅಷ್ಟು ಅವಕಾಶ ಸಿಕ್ಕಿತ್ಲೇ. ಹಂಗಾಗಿ ನಾನು ಕನ್ನಡವನ್ನೇ ಮುಂದುವರಿಸ್ಕೊಂಡು ಇವತ್ತಿನವರೆಗೆ ಬಂದಳು. ಪಂಜದಿಂದ ದೆಹಲಿಗೆ ಬಂದ ಈ ಪ್ರಯಾಣದಲ್ಲಿ ನೀವು ಗಳಿಸಿದ್ದೇನು, ಕಳೆದುಕೊಂಡದ್ದೇನು? ಈ ಬಂಟಮಲೆಯಿಂದ ಉಂಬುಳುಗಳ ಒಟ್ಟಿಗೆ ಇದ್ದ ಒಬ್ಬ ಮನುಷ್ಯ ಸುಳ್ಳ ಲೆಕ್ಚರ್ ಆಗಿ ಮಂಗಳೂರಲ್ಲಿ, ಮತ್ತೆ ಒಬ್ಬ ಲೇಖಕನಾಗಿ ಹಂಪಿಯಲ್ಲಿ ಪ್ರೊಫೆಸರ್ ಆಗಿ, ಅಮೆರಿಕನ್ ಇನ್ಸ್ಟಿಟ್ಯೂಟ್ಲಿ ಡೈರೆಕ್ಟರ್ ಆಗಿ, ಈಗ ಜೆ ಎನ್ ಯುನಲ್ಲಿ ಪ್ರೊಫೆಸರ್ ಆಗಿ ನಿವೃತ್ತಿಯಾಗುವ ಒಂದು ಪರಿಸ್ಥಿತಿಯಲ್ಲಿ ನನಗೆ ಏನು ಲಾಭ ಆತು ಅಂತ ಹೇಳಿದ್ರೆ ಅದಕ್ಕೆ ತಕ್ಷಣ ಉತ್ತರ ಕೊಡೋದು ಕಷ್ಟ. ಒಂದು ನಾ ಸ್ವಾಭಿಮಾನಲ್ಲಿ ಇಲ್ಲಿವರೆಗೆ ಬಂದೊಳೆ ಅಂತ ಹೇಳೋದು ಸ್ಪಷ್ಟ. ಅದರ ಜೊತೆಗೆ ಈಗ ನನಗೆ ಈ ಕ್ಷಣಕ್ಕೆ ಅನಿಸೋದು, ನನಗೆ ಬಹುಶಃ ಬಹಳ ಜನಗೆ ಇಲ್ಲದೇ ಇರುವಷ್ಟು ದೋಸ್ತಿಗೆ ನನಗೆ ಎಲ್ಲ ಕಡೆಗಳು, ಎಲ್ಲ ಕಡೆ ಸುಳ್ಳಲ್ಲಿ ನಾ ಕೆಲಸ ಮಾಡಿದ್ರಿಂದ ಸುಳ್ಳಲ್ಲಿ ನನ್ನ ದೋಸ್ತಿಗಳು, ಮಂಗಳೂರಿನಲ್ಲಿ ನನ್ನ ವಿದ್ಯಾರ್ಥಿಗಳು ದೋಸ್ತಿಗಳು, ಕನ್ನಡ ಯೂನಿವರ್ಸಿಟಿ ಹಂಪಿಲಿ ನಾ ಭಾಳ ವರ್ಷ ಕೆಲಸ ಮಾಡಿದ್ರಿಂದ ಇಂದು ಹೊಸಪೇಟೆ, ಕೊಪ್ಪಳ, ಬಿಜಾಪುರ, ಬಳ್ಳಾರಿ, ಇಂದು ಬೆಳಿಗ್ಗೆ ಸಹ ಒಬ್ಬ ಕೊಪ್ಪಳಿಂದ ಫೋನ್ ಮಾಡಿತ್ತು ನಂಗೆ. ನಂಗೆ ಅಲ್ಲಿ ನಾ ಒಂದು 6 ವರ್ಷ ಕನ್ನಡ ಯೂನಿವರ್ಸಿಟಿ ಕೆಲಸ ಮಾಡಿದ್ರಿಂದ ಅಲ್ಲಿ ತುಂಬಾ ದೋಸ್ತಿಗಳು, ಬಹಳ ಒಳ್ಳೆಯ ದೋಸ್ತಿಗಳು. ಅಮೆರಿಕನ್ ಸ್ಟೂಡೆಂಟ್ 16 ವರ್ಷ ಕೆಲಸ ಮಾಡಿದ್ರಿಂದ ನಂಗೆ ಸುಮಾರು 4,000 ಅಮೆರಿಕನ್ ಮಕ್ಕಳ ಜೊತೆಗೆ ವ್ಯವಹಾರ ಮಾಡುವ ಕೆಲಸ ಸಿಕ್ಕಿತ್ತು. ನಾ ಡೈರೆಕ್ಟರ್ ಆಗಿದ್ದೆ. ಆ 4,000 ಕನಿಷ್ಠ ನೀವು ಏನಿಲ್ಲ ಅಂದ್ರೆ 1,000 ಮಕ್ಕ ಇಂದಿಗೂ ನನ್ನ ನೆನಪಿಸಿಕೊಂಡು, ಅವು ಎಲ್ಲ ನಾ ಅಮೆರಿಕಕ್ಕೆ ಯಾವ ನಗರಕ್ಕೆ ಹೋದರೂ ಕೂಡ ಅಲ್ಲಿಂದ ಒಬ್ಬ ವಿದ್ಯಾರ್ಥಿ ಬಂದು ನನ್ನ ಹತ್ರ ಮಾತಾಡಿ ಒಂದು ಅವ ಕಾಫಿಗೆ ಕರ್ಕೊಂಡೋದೆ, ಇಲ್ಲ ಅವನ ಮನೆಗೆ ಕರ್ಕೊಂಡೋದೆ. ಹಂಗಾಗಿ ನನಗೆ ಒಂದು ಸಂತೋಷ ಏನಂದ್ರೆ ಜಗತ್ತಿನಾದ್ಯಂತ ನನಗೆ ಒಳ್ಳೆ ದೋಸ್ತಿಗಳು. ನಾ ಒಂದು 2 ವರ್ಷದ ಮುಂದೆ 3 ವರ್ಷದ ಹಿಂದೆ ಹವಾಯಿ ದ್ವೀಪದ ಹೊನ್ನೂರಿಗೆ ಹೋಗೋಣ, ಅಲ್ಲಿ ನನಗೆ ಆಕ್ಚುಲಿ ಒಂದು ಒಳ್ಳೆ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದ್ದ ಕರೆದು. ಆದರೆ ನನ್ನ ಒಬ್ಬ ಸ್ಟೂಡೆಂಟ್ ಬಂದು ನೀವು ಹೋಟೆಲ್ ಹಾಕಿರ್ತೀರಿ ನನ್ನ ಮನೆಗೆ ಬನ್ನಿ ಅಂತೇಳಿ ಹವಾಯಿ ವಿಶ್ವವಿದ್ಯಾಲಯದ ಗೆಸ್ಟ್ ಹೌಸ್ಗೆ ಕರ್ಕೊಂಡೋಗಿ ನಾನು 1 ವಾರ ಅಲ್ಲಿ ಇರಿಸಿಕೊಂಡಿದ್ದೆ. ಹಂಗಾಗಿ ಈ ಸುದೀರ್ಘ ಪಯಣದ ದೊಡ್ಡ ಲಾಭ ಅಂದರೆ ಎಲ್ಲ ಕಡೆ ದೋಸ್ತಿಗ. ಹಂಗಾಗಿ ಅದು ಒಂದೇ ದೊಡ್ಡ ಲಾಭ ಅಂತ ಕಂಡದೆ. ಮತ್ತು ಆರ್ಥಿಕ ಇತ್ಯಾದಿಗಳು ಲಾಭ ಏನಿಲ್ಲ, ಯಾಕಂದ್ರೆ ಅದನ್ನ ಎಲ್ಲಿ ಇದ್ರು ನಾ ಸುಳ್ಳ್ಯದಲ್ಲಿ ಇದ್ರು ನಂಗೆ ಹೆಚ್ಚು ಸಂಬಳ ಬರ್ತಿತ್ತು, ಡೆಲ್ಲಿಲ್ಲಿದ್ರು ಕೂಡ ಅಷ್ಟೇ ಸಂಬಳ. ಸೊ ಆದರೆ ಮನುಷ್ಯ ಸಂಬಂಧಗಳ ಬೇರೆ ಬೇರೆ ಸಂದರ್ಭದಲ್ಲಿ ಬೆಳೆಸಿಕಂಕೆ, ಯಾಕಂದ್ರೆ ಒಬ್ಬ ಭಾರತೀಯನಾಗಿ ಅಮೆರಿಕದವರ ಜೊತೆಗೆ, ಒಬ್ಬ ಕನ್ನಡಿಗನಾಗಿ ಡೆಲ್ಲಿಯವರ ಜೊತೆಗೆ, ಒಬ್ಬ ಮಂಗಳೂರಿನವನಾಗಿ ಕನ್ನಡ ವಿಶ್ವವಿದ್ಯಾಲಯದ ಉತ್ತರ ಕರ್ನಾಟಕದ ಜನಗಳ ಜೊತೆಗೆ, ಮಂಗಳೂರಿನಲ್ಲಿ ಇರುವಾಗ ಸುಳ್ಳ್ಯದ ಒಂದು ಅನುಭವವನ್ನ ಮಂಗಳೂರು ಜೊತೆಗೆ ಹಿಂಗೆ ಒಂದು ಸಂಬಂಧ ಕೊಟ್ಟಲ್ಲ, ಅದು ಬಹಳ ವಿಚಿತ್ರವಾಗಿದೆ. ಮಂಗಳೂರಿಗೆ ಹೋಗೋಣ ನೀವು ಸುಳ್ಳ್ಯದ ಅಂತ ಹೇಳುವೆ, ಕನ್ನಡ ಯೂನಿವರ್ಸಿಟಿಗೆ ಹೋಗೋಣ ನೀವು ಮಂಗಳೂರಿನ ಅಂತ ಹೇಳುವೆ, ನೀವು ಡೆಲ್ಲಿಗೆ ಹೋಗೋಣ ನೀವು ಕರ್ನಾಟಕದ ಅಂತ ಹೇಳುವೆ, ಈ ಐಡೆಂಟಿಟಿ ಅಂತ ಹೇಳುವೆಲ್ಲ ಅದು ಬದಲಾಗ್ತಾ ಇದ್ದದೆ. ಅದು ಅಂತ ಸಂದರ್ಭದಲ್ಲಿ ನೀವು ಒಂದು ಮಾನವೀಯ ಸಂಬಂಧಗಳ ಇರಿಸಿಕೊಂಡು ದೋಸ್ತಿಗಳ ಬೆಳೆಸ್ಕೊಂಡು ಬರೋದಿದೆಯಲ್ಲ, ಅದು ಒಂದು ನಂಗೆ ಒದಗಿದ ಬಹಳ ಒಳ್ಳೆ ಲಾಭ ಅಂತ ನಾ ಅಂದ್ಕೊಂಡೆ. ಅರೆ ಭಾಷೆ ಮತ್ತು ಸಂಸ್ಕೃತಿನ ಬಗ್ಗೆ ನೀವು ಮಾಡಿರುವ ಸಂಶೋಧನೆಗಳ ಬಗ್ಗೆ 2 ಮಾತು. ನಾನು ಅರೆ ಭಾಷೆ ಬಗ್ಗೆ ಅಂದ್ರೆ ಸುಳ್ಳ್ಯದ ಗೌಡರ ಬಗ್ಗೆ ನಾ ಕೆಲಸ ಮಾಡಿದೆ. ನಾ 1982 ಮಂಗಳೂರಿನಲ್ಲಿ PhD ಮಾಡೋಕ್ಕಂತ ಸುಳ್ಳ್ಯಲ್ಲಿ ಇರ್ಕನ ಆಸೆ ಇತ್ತು. ಕುರಿಂಜಿ ವೆಂಕಟರಮಣ ಗೌಡರು, ಮಾಡಣ್ಣ ನಿಂಗೆ ಏನು ಸಹಾಯ ಬೇಕು ನಂಗೆ ಬೇಕು ನಾ ಕೊಟ್ಟನೆ ಅಂತ ಹೇಳಿ ಅವ್ರು ನಂಗೆ ಬಹಳ ಹಿನ್ನೆಲೆ ನಿಂತಿದ್ದ. ಮತ್ತೆ ಈ ಸಮ್ಮರ್ ರಜೆಯಲ್ಲೆಲ್ಲ ಫೆಬ್ರವರಿ ಮಾರ್ಚಲ್ಲೆಲ್ಲ ಕ್ಲಾಸ್ ಮುಗಿದ ಮೇಲೆ ಕಾಲೇಜಿಗೆಲ್ಲ ಹೋಗಿ ಸೈನ್ ಹಾಕೋಕ್ಕಂತಿತ್ತು. ಕುರಿಂಜ ಹೇಳೋದು ನೀ PhD ಮಾಡಿದ್ರೆ ಬರಬೇಡ, ನೀ ಹೋಗಿ ಕೆಲಸ ಮಾಡು ಅಂತೇಳಿ ಭಾರಿ ಒಂದು ಕೊಟ್ಟು. ಹಾಗೆ ನಾ 1982-84 ಸುಳ್ಳ್ಯದ ಎಲ್ಲ ಗ್ರಾಮಗಳಿಗೂ ಕೂಡ ಸುತ್ತೊಳೆ, ನಾ ಸುಮಾರು 27 ಗ್ರಾಮಗಳಿಗೆ ಸುತ್ತೊಳೆ. ಮತ್ತು ಆ 27 ಗ್ರಾಮಗಳ ಹಿರಿಯರ ಭೇಟಿ ಮಾಡಿ ನನ್ನ ಹತ್ರ ಒಂದು ಸುಮಾರು 20 ನೋಟ್ ಬುಕ್ ಇಟ್ಟದು, ದೊಡ್ಡ ದೊಡ್ಡ ನೋಟ್ ಪುಸ್ತಕ ನಾ ಅಲ್ಲಿ ಓದದ್ದು ಬರೆದಿದೆ. ಹಂಗಾಗಿ ಅದರೆಲ್ಲ ಆಧರಿಸಿ, ಯಾಕಂದ್ರೆ ನೋಡಿ ಈ ಗೌಡರುಗಳ ಚರಿತ್ರೆ ಎಂಬುದು ಬಾಯಿ ಮಾತಲ್ಲಿರುದು, ಅದನ್ನ ನಾವು ಕಂಠಸ್ಥ ಪರಂಪರೆ ಅಂತ ಹೇಳುವೆ, ಓರಲ್ ಟ್ರೆಡಿಷನ್ ಅಂತ ಹೇಳುವೆ. ಲಿಖಿತ ದಾಖಲೆಗೆ ಬಹಳ ಕಡಿಮೆ, ನಮ್ಮ ಅನಂತರಾಜ ಗೌಡರು ಅದರ ಬಗ್ಗೆ ಹೇಳ್ತಾವಳು, ಕಡಿಮೆ ಅದು. ನಾವು ಮತ್ತೆ ಎಲ್ಲೆಲ್ಲೋ ಬರೆದ್ರೆ ಇಟ್ಟುಕೊಂಡಿದ್ದು ನಮ್ಮ ಚರಿತ್ರೆಗಳು. ಆದ್ರೆ ಸುಳ್ಳ್ಯದ ಗೌಡರುಗಳ ಚರಿತ್ರೆ ನಮಗೆ ಸಿಕ್ಕುದು ಕಟಕಾಯಿಂದ
ಅಷ್ಟೇ. ಆಮೇಲೆ ಕೊಡಗಿನ ಗೌಡರದ್ದು ಸ್ವಲ್ಪ ದಾಖಲೆಗ ಲಿಂಗರಾಜನ ಹುಕುಮನಾಮೆ ಅಲ್ಲಿ ಇಲ್ಲೆಲ್ಲ ಸಿಕ್ಕಿದೆ. ಅದೆಲ್ಲ 200 ವರ್ಷದ್ದು. ಅದ್ರ ಗೌಡರು 200 ವರ್ಷದವು ಏನೂ ಅಲ್ಲ, ಬಹಳ ಹಿಂದಿನ ಆ ಈಚಾದ್ರೆ ಚರಿತ್ರೆ ಮೌಖಿಕ ರೂಪಲ್ಲಿ ಹುಟ್ಟದು. ಹಾಗಾಗಿ ಮೌಖಿಕ ರೂಪಲ್ಲಿರುವ ಮಾಹಿತಿಗಳ ಸಂಗ್ರಹಿಸಿ ಗೌಡರ ಮೇಲೆ ನಾವೊಂದು PhD ಪ್ರಬಂಧ ಬರೆದು ಅದು ಮಂಗಳೂರು ವಿಶ್ವವಿದ್ಯಾಲಯದಿಂದ ನನಗೆ PhD ತಂದುಕೊಟ್ಟದ್ದು. ಆದರೆ ಅದು ನನಗೆ ತಕ್ಷಣ ಪ್ರಿಂಟ್ ಮಾಡಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಮತ್ತೆ ಮಂಗಳೂರು ಹಂಪಿ ಹಿಂಗೆ ಓಡಾಡಿಕೊಂಡು ಅದರ ಒಂಚೂರು ಪುನಃ ಬರೇಕು ಅಂತ ಆತು ನನಗೆ. ಆ ಬರಕ್ಕೆ ನನಗೆ ಸಮಯ ಸಿಕ್ಕಿದ್ಲೆ. ಆದರೆ ಈಗ 2019 ನನಗೆ ಸ್ವಲ್ಪ ಸಮಯ ಇತ್ತು. ಆಗ ನಾನು ಅದನ್ನು ಪುನಃ ಬರೆದು 2019 ನವೆಂಬರ್ 9 ನಾ ಬಿಳಿಮಲೆಯಲ್ಲಿ ಅದರ ನನ್ನ ಮನೆಯಲ್ಲಿ ಬಿಡುಗಡೆ ಮಾಡಿದೆ. ನನ್ನ ಕುಟುಂಬದವು ನನ್ನ ಊರಿನವು ಸುಮಾರು 400-500 ಜನ ಬಂದಿದ್ದು ಆ ಪುಸ್ತಕ ಬಿಡುಗಡೆ ಮಾಡಿದೆ. ನನ್ನ ಗುಡುಗಳಾದ ವಿವೇಕ್ ರೈ ಅವರು ಬಿಡುಗಡೆ ಮಾಡಿದ್ದು. ಮಂಗಳೂರಿನ ಸಿಡಿದ ಚಿನ್ನಪ್ಪ ಗೌಡರು ಬಂದಿದ್ದು, ಹಿಂಗೆ ಅದು ಜಾಕೆ ಮಾಧವ ಗೌಡರು ಬಂದಿದ್ದು, ಹಿಂಗೆ ಒಂದು ಲೈಕ್ ಪ್ರೋಗ್ರಾಮ್ ಒಂದು ಮಾಡಿ ಅದರ ಬಿಡುಗಡೆ ಮಾಡಿದೆ. ಅದು ನಾ ಮಾಡಿದ ದೊಡ್ಡ ಕೆಲಸ ಇದೆ ಅಂದರೆ ಅದಕ್ಕೆ ನಾನು ನಿಜವಾಗಲೂ ಕೆಲಸ ಮಾಡಲೆ, ಆ ಕಾಲದಲ್ಲಿ ಕೆಲಸ ತುಂಬ ಮಾಡಲೆ, ಕ್ಷೇತ್ರ ಕಾರ್ಯ ಮಾಡಲೆ, ಆಮೇಲೆ ಇಂಟರ್ವ್ಯೂ ಅಂದರೆ ಜನಗಳ ಭೇಟಿ ಮಾಡಲೆ, ಆಮೇಲೆ ಮದ್ರಾಸ್ ಮ್ಯೂಸಿಯಮ್ ಆಮೇಲೆ ಮಡಿಕೇರಿ ಮ್ಯೂಸಿಯಮ್ ಇಂಥ ಕಡೆ ಹೋಗಿ ಮಾಹಿತಿ ಕಲೆಕ್ಟ್ ಮಾಡೋಳೆ, ಮೈಸೂರಿಗೆ ಹೋಗಳೆ, ದೊಡ್ಡ ದೊಡ್ಡ ವಿದ್ವಾಂಸರು ಆ ಕಾಲದಲ್ಲಿದ್ದ ದೊಡ್ಡ ದೊಡ್ಡ ವಿದ್ವಾಂಸರು ಸಂಪಾಜಿ ದೇವಿ ಪ್ರಸಾದರಿಂದ ಸುರಾದ್ರೆ ಕುರಿಂಜವರಿಂದ ಸುರಾದ್ರೆ ದೊಡ್ಡ ದೊಡ್ಡವರೆಲ್ಲ ಭೇಟಿ ಮಾಡಿ ಮಾಹಿತಿ ಸಂಗ್ರಹ ಮಾಡಳೆ. ಅದು ಆದಮೇಲೆ ನಾನು ನನ್ನ ಕೆಲಸಗಳನ್ನು ಚೇಂಜ್ ಮಾಡಿಕೊಂಡಿದ್ದರಿಂದಾಗಿ ನನಗೆ ಮತ್ತೆ ಅರೆಭಾಷೆ ಮೇಲೆ ಹೆಚ್ಚು ಕೆಲಸ ಮಾಡಿಕ್ಕಾಗ್ಲಿಲ್ಲ. ಈಗ ನಾನು ಮಂಗಳೂರು ಯೂನಿವರ್ಸಿಟಿ ಇರ್ಕನ ನನ್ನ ಬೇರೆ ಥರದ ವಿಮರ್ಶೆ ಕೆಲಸ ಮಾಡಿಕ್ಕಿತ್ತು. ನಾನು ಕನ್ನಡ ಯೂನಿವರ್ಸಿಟಿಗೆ ಹೋಗೋಣ ನನ್ನ ಸಂಶೋಧನೆ ಬೇರೆ ಮಾಡಿಕ್ಕಿತ್ತು. ಅಮೆರಿಕನ್ ಇನ್ಸ್ಟಿಟ್ಯೂಟ್ ನನ್ನ ಅಗತ್ಯಗಳೇ ಬೇರೆ ಇತ್ತು. JNU ಕನ್ನಡ ಪೀಠ ಆದ್ದರಿಂದ ನಾನು ಅಲ್ಲಿ ಕನ್ನಡನ ಬೆಳೆಸಿಕ್ಕಿತ್ತು. ಹಾಗಾಗಿ ನನಗೆ ಅರೆಭಾಷೆ ಬಗ್ಗೆ ಹೆಚ್ಚು ಕೆಲಸ ಮಾಡಿಕ್ಕೆ ಮತ್ತೆ ಆತಿಲ್ಲ. ಈಗ ಕಳೆದ ವರ್ಷ ಕನ್ನಡ ಕಥನಗಳು ಅಂತ ಒಂದು ಪುಸ್ತಕ ಬಾತು, ಅದರಲ್ಲಿ ಅರೆಭಾಷೆ ಬಗ್ಗೆ ಒಂದು ಸುದೀರ್ಘವಾದ ಲೇಖನ ಬರೆದೊಳೆ. ಹೆಂಗೆ ಅರೆಭಾಷೆ ನಾವು ಮುಂದೆ ತಕೊಂಡು ಹೋಗು ಅಂತ ಹೇಳಿ ಅಂದ್ರೆ ಈ ಅರೆಭಾಷೆಯೇ ಕೇಂದ್ರವಾಗಿರುವ ಸ್ಥಳನಾಮಗಳ ಅಧ್ಯಯನ ಹಾಕು ನಮಗೆ. ನೋಡಿ ಕಂದ್ರಬಾಡಿ ಅಂತ ಒಂದು ಒಳ್ಳೆ ಊರು, ಕನ್ನರು ಶಂಭಾಜೋಶವು ಕನ್ನರು ಎಂಬುದು ಕನ್ನರು ಎಂಬುದರಿಂದ ಕರ್ನಾಟಕ ಬಂತು ಅಂತ ಹೇಳುವೆ. ಈ ಕನ್ನರ ಪಾಡಿ ಕಂದರ ಪಾಡಿ ಈ ಹೆಸರುಗಳೆಲ್ಲ ಹೆಂಗೆ ಬಾತು? ಇದಕ್ಕೆ ಬಹಳ ಪ್ರಾಚೀನತೆ ಏನು? ಪುರುಷಭೂತ ಅಂತ ಹೇಳುವೆ, ಆ ಪುರುಷ ಯಾರು? ಜಂಗಬಂಟ ಹಿಂಗೆ ನಮ್ಮ ಭೂತಗಳಲ್ಲಿ ಶಿರಾಡಿ ಭೂತ, ಪುರುಷಭೂತ, ಆಮೇಲೆ ಏನೇಕಲ್ನ ಬಚ್ಚನಾಯಕ, ಈ ಭೂತಗಳ ನಡುವೆ ಸೇರಿಕೊಂಡಂತ ಪದಗ ಇದು. ಸುಳ್ಯದ ಬಹಳ ಅಮೂಲ್ಯ ಸಂಪತ್ತು, ಇದು ಸುಳ್ಯದ ಅಮೂಲ್ಯ ಸಂಪತ್ತು. ಅದನ್ನು ಇಟ್ಕೊಂಡು ಅರೆಭಾಷೆನ ಹೆಂಗೆ ಬೆಳೆಸೋಕು, ಸ್ಥಳನಾಮಗಳ ಅಧ್ಯಯನ ಹೆಂಗೆ ಮಾಡೋಕು, ಅರೆಭಾಷೆಗೆ ಒಂದು ಅತ್ಯುತ್ತಮವಾದ ನಿಘಂಟು ಹೆಂಗೆ ಬರೋಕು, ಅರೆಭಾಷೆಗೆ ಒಂದು ಗ್ರಾಮರ್ ಪುಸ್ತಕ ಈಗ ಚೆ ರಾಮಸ್ವಾಮಿ ಅವ್ರು ತಂದಳು, ಆದರೆ ಇನ್ನೂ ಸಹ ಮತ್ತೆ ಮತ್ತೆ ಗ್ರಾಮರ್ ಬರೀಕು, ಹಿಂಗೆ ಕೆಲಸ ಮಾಡ್ತಾಳೆ. ಆದರೆ ಎಲ್ಲದರ ಜೊತೆಗೆ ಈ ಅರೆಭಾಷೆನ 8th ಶೆಡ್ಯೂಲಿಗೆ ಸೇರಿಕೆ, ಸ್ಪಷ್ಟವಾಗಿ ಹೇಳಿ ಒಂದು ಭಾಷೆನ ಇಂದು ಸಂವಿಧಾನದ 8th ಶೆಡ್ಯೂಲಿಗೆ ಸೇರಿಸೋದು ಸುಲಭ ಅಲ್ಲ. ಸುಮಾರು 50 ಲಕ್ಷ ಜನ ಇರುವ ತುಳುವೇ ಇನ್ನೂ 8th ಶೆಡ್ಯೂಲಿಗೆ ಸೇರ್ತಿಲ್ಲ. ಕೊಡವರು ಡೆಲ್ಲಿಗೆ ಬಂದು ಭಾಳ ಗಲಾಟೆ ಮಾಡಿದ್ರು, ಅದು 8th ಶೆಡ್ಯೂಲಿಗೆ ಸೇರ್ತಿಲ್ಲ. ಹಂಗಾಗಿ ಅರೆಭಾಷೆ ಅಂತ ಒಂದು ಭಾಳ ಸಣ್ಣ ಭಾಷೆ 8th ಶೆಡ್ಯೂಲಿಗೆ ಸೇರೋದು ಕಷ್ಟ ಅಂತ ಗೊತ್ತಿದ್ರು ಕೂಡ ನಾವು ಅದ್ರ ಬುಡಿಕಾಗದು. ನಾವು ಅದರ ಒಂದು ಪ್ರಪೋಸಲ್ ರೆಡಿ ಮಾಡಿ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಿ ನಮ್ಮ MPಗಳಿಗೆ ಕೊಟ್ಟು, ಸದಾನಂದಗೌಡರುಗಳು, ಶೋಭಾ ಕರಂದ್ಲಾಜೆ ಅವಳು, ನಳಿನಣ್ಣವಳು ಇವಕ್ಕೆಲ್ಲ ಅದರ ಕಾಪಿ ಕೊಟ್ಟು ನಾವು ಭಾಷೆನ ಹೇಳ್ತಾ ಇರೋಕು, ಅರೆ ಭಾಷೆ 8th ಶೆಡ್ಯೂಲಿಗೆ ಸೇರಕು, 5th ಅರೆ ಭಾಷೆ 8th ಶೆಡ್ಯೂಲಿಗೆ ಸೇರಕು ಅಂತ ಒಂದು ಸುದ್ದಿ ಮಾಡೋಕದು, ಅದು ಪೇಪರ್ಗಳಲ್ಲಿ ಬರಬೇಕು. ಆಗ ಜನಕ್ಕೂ ಕೂಡ ಭಾಷೆ ಬಗ್ಗೆ ಒಂದು ಅವೇರ್ನೆಸ್ ಬಂದದೆ, ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ಕೂಡ ಓ ಇಂಥ ಒಂದು ಭಾಷೆ ಹುಟ್ಟ ಅಂತ ಚರ್ಚೆಗೆ ಬಂದದೆ. ಇದನ್ನು ನಾವು ಮೂವ್ ಮಾಡ್ಕೊಂತ ಒಳ್ಳೆ ಅದಂದ್ರೆ ನಾ ಈಗ 21st ರಿಟೈರ್ಡಾನೆ. ರಿಟೈರ್ಡ್ ಆದ ಮೇಲೆ ಅರೆ ಭಾಷೆ ಮೇಲೆ ಜಾಸ್ತಿ ಕೆಲಸ ಮಾಡೋಕ್ಕಂತ ನಂಗೆ ಒಂದು ಒಂದು ಸಣ್ಣ ಮನಸ್ಸುಟ್ಟು ಎಷ್ಟು ಸಾಧ್ಯ ಆದ ಎಷ್ಟು ನಂಗೆ ಶಕ್ತಿ ಉಂಟು ಅದು ಆಮೇಲೆ ನಮಗೆ ಗೊತ್ತದೆ. ಅರೆ ಭಾಷೆಯ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅದನ್ನು ಬೆಳೆಸುವ ಬಗ್ಗೆ ನೀವು ಜನಾಂಗದವಕ್ಕೆ ಹೇಳುವ ಕಿವಿ ಮಾತು. ಅರೆ ಭಾಷೆನ ಪ್ರಮೋಟ್ ಮಾಡುವ ವಿಷಯದಲ್ಲಿ ನಾವು ತುಂಬಾ ಕೆಲಸ ಮಾಡೋಕು ಅಕಾಡೆಮಿ ಮಾಡ್ತಾ ಉಂಟು, ಅರೆ ಭಾಷೆ ಅಕಾಡೆಮಿ ಮಾಡ್ತಾ ಉಂಟು. ನಾ ಹೇಳ್ತಾವಳೆ, ಕಜಗದ್ದೆವಕ್ಕೂ ಹೇಳಿದ್ದೆ, ಆಮೇಲೆ ಹಿಂದೆ ಇದ್ದ ಅಧ್ಯಕ್ಷರಿಗೂ ಹೇಳಿದ್ದೆ, ಈಗಲೂ ಹೇಳ್ತಾವಳೆ. ನಾವು ಅಕಾಡೆಮಿಗ ಉತ್ಸವ ಜಾತ್ರೆ ಇತ್ಯಾದಿಗಳೆಲ್ಲ ಮಾಡೋದ್ರ ಜೊತೆಗೆ ಅದು ಅಕಾಡೆಮಿ ಆದ್ದರಿಂದ ಅಕಾಡೆಮಿ ಕೆಲಸಗಳು ಕೂಡ ಹಾಕು. ಅರೆ ಭಾಷೆಯಲ್ಲಿ ತುಂಬ ಪುಸ್ತಕ ಬರೋಕು, ಅರೆ ಭಾಷೆ ಅಜ್ಜಿಕತೆಗಳ ಸಂಗ್ರಹ ಹಾಕು, ಅರೆ ಭಾಷೆ ಸ್ಥಳನಾಮಗಳ ಕೋಶ ಬರೋಕು, ಅರೆ ಭಾಷೆ ನೋಡಿ ನಮಗೆ ಇಂದು ಒಂದು ಸರ್ವೆ ಹಾಕು. ನಮಗೆ ನಾವು ಅರೆ ಭಾಷೆ ಮಾತಾಡುವು ಸುಳ್ಳಲ್ಲಿ ಎಷ್ಟು ಒಳ ಅಂತೇಳಿ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ನೀವು 2011 ಜನಗಣತಿಯಲ್ಲಿ 125,000 ಜನ ಅರೆ ಭಾಷೆ ಮಾತಾಡುವೆ ಅಂತ ಹೇಳಿದೆ. ಆದರೆ ನಾವು ಭಾಷಣದಲ್ಲಿ ಕೇಳ್ಕೊಂಡು ನಾವು 4 ಲಕ್ಷಗಳು 5 ಲಕ್ಷಗಳು 6 ಲಕ್ಷಗಳು ಅಂತ ಜನ ಭಾಷಣಗಳಲ್ಲಿ ಹೇಳುವೆ. ಸತ್ಯ ಎಲ್ಲಿ, ಯಾರಿಗೊತ್ತು? ಬೆಳ್ತಂಗಡಿ ಕಡೆ ತುಳು ಮಾತಾಡುವೆ, ಆಮೇಲೆ ಆ ಕಡೆ ಬಂಟ್ವಾಳ ಕಡೆ ತುಳು ಮಾತಾಡುವೆ, ವಿಟ್ಲ ಕಡೆ ಗೌಡರು ತುಳು ಮಾತಾಡುವೆ,
ಅರೆ ಭಾಷೆ ಮಾತಾಡೋ ಸುಳ್ಯ ತಾಲೂಕಲ್ಲಿ ಮಾತ್ರ, ಅದು ಎಲ್ಲ ಕಡೆ ಇಲ್ಲ. ನೀವು ಎಡಮಂಗಲ ಆ ಕಡೆ ಹೋದ್ರೆ ಅಲ್ಲಿ ತುಳು ಮಾತಾಡುವೆ. ಸೊ ಕೆಲವು ಪಕ್ಕದಲ್ಲಿ ಅರೆ ಭಾಷೆ ಲಾಯ್ ಕೊಟ್ಟು ಕೆಲವು ಕಡೆ ತುಳು ಬಂದ್ಬಿಟ್ಟು ಇಂಥ ಒಂದು ಅಥವಾ ಒಂದು ಮನೆಗೆ ಒಂದು ತುಳು ಕೂಡ ಮದುವೆಯಾಗಿ ಬಂದರೆ ನಾನು ನೋಡಿದಂಗೆ ಆ ಇಡೀ ಮನೆ ತುಳುವಾಗಿ ಕನ್ವರ್ಟ್ ಆದೆ. ಆ ಮನೆಗೆ ಬಂದವಳ ಅರೆ ಭಾಷೆಗೆ ಕನ್ವರ್ಟ್ ಮಾಡುವ ಬದಲು ಇಡೀ ಮನೆಯ ತುಳುವಾಗಿ ಕನ್ವರ್ಟ್ ಆದರೂ ಕೂಡ ನಾ ಗಮನಿಸ್ತಾವಳೆ. ಇಂಥ ಒಂದು ಸಂದರ್ಭದಲ್ಲಿ ಅರೆ ಭಾಷೆಯ ಜನಗಣತಿ ಮಾಡಿ ಎಷ್ಟು ಅರೆ ಭಾಷೆ ಒಳೋ ಎಷ್ಟು ಅರೆ ಭಾಷೆ ಒಳೋ ಅಂತ ಒಂದು ಕರೆಕ್ಟ್ ಲೆಕ್ಕ ಇಟ್ಕೊಂಡ್ರೆ ನಾವಿಗೆ ಅರೆ ಭಾಷೆ ಅಭಿವೃದ್ಧಿಗೆ ಯೋಜನೆಗಳ ರೂಪಿಸಿಕಾದೆ. ನಾವು 5 ಲಕ್ಷ ಜನ ಒಳೋ ಅಂತ ಹೇಳ್ಕೊಂಡು ನಾವು ಯೋಜನೆಗಳು ರೂಪಿಸಿಕಾದ್ಲೆ. ಇರುದು 1.5 ಲಕ್ಷ ಆಗಿದ್ರೆ ಹಾಗಾಗಿ ನಾವು ತುಳು 8 ಶೆಡ್ಯೂಲ್ಗೆ ನಾವು ತುಂಬಾ ಕೆಲಸ ಮಾಡಿದೆ. ಆಗ ಏನಾಯ್ತು ಅಂತಂದ್ರೆ ನಮ್ಮ 2011 ಜನಗಣತಿಲಿ ತುಳು ಮಾತನಾಡುವವರ ಸಂಖ್ಯೆ 25 ಲಕ್ಷ ಅಂತಿದೆ. ನಮ್ಮ ಮೆಮೊರಾಂಡಮ್ ಅಲ್ಲಿ ನಾವು 1 ಕೋಟಿ ಅಂತ ಕೊಟ್ಟವು. 1 ಕೋಟಿ ಜನ ಅರೆ ಭಾಷೆ ಮಾತಾಡೋಲ್ಲ ಅಂತ ಮಿನಿಸ್ಟ್ರಿಯವ್ರು ನನ್ನ ಕರೆದೋ. ಅದು ಯಾಕಂದ್ರೆ ಮೆಮೊರಾಂಡಮ್ ತಯಾರು ಮಾಡಿ ನಾನು ಅದಕ್ಕೆ ಸೈನ್ ಮಾಡಲ್ಲ. ಅವ್ರು ಕರೆದೋ, ನೋಡಿ ನೀವು 8 ಶೆಡ್ಯೂಲ್ಗೆ ಸೇರುವಾಗ 2011 ಜನಗಣತಿಲಿ 25 ಲಕ್ಷ ಇದೆ, ನೀವು 1 ಕೋಟಿ ಎಲ್ಲಿಂದ ತಂದ್ರಿ ಅಂತ. ನಾ ಹೇಳಿದೆ ಬಾಂಬೆಯಲ್ಲಿ ಇದ್ದಾರೆ, ದುಬೈಲಿ ಇದ್ದಾರೆ, ಅದು ಎಲ್ಲಿದೆಪ್ಪ? ಅದಕ್ಕೆ ಸ್ಟ್ರಾಟಜಿಕ್ಸ್ ಎಲ್ಲಿದೆ? ನೀವು ಬಾಯಿಗೆ ಬಂದಾಗ ಹೇಳಿದ್ರೆ ಆಗುದಿಲ್ಲ, ನಾವು ಅದನ್ನು ತಗೊಳಕ್ಕಾಗಲ್ಲ, ನಾವು ತಗೊಳ್ಳೋದು ಜನಗಣತಿ ಇದೆ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿದವು. ಹಂಗೇನೆ ಅರೆ ಭಾಷೆ ಹಂಗೆ ಯಾಕೆ ಆಗದು? ಅದರಿಂದ ಜನಗಣತಿ ಮಾಡಕು, ಯೋಜನೆಗಳು ರೂಪಿಸಕು, ಅಂದ್ರೆ ಶೈಕ್ಷಣಿಕ ಕೆಲಸಗಳ ಮಾಡಿಕೊಂಡು ಹೋಗು. ಇಂಥ ಕೆಲಸ ಆದರೆ ಅರೆ ಭಾಷೆ ಬೆಳೆದದೆ. ಇಂಡಿವಿಜುವಲ್ ಕೆಲಸ ಆಗ್ತಾ ಉಂಟಲ್ಲ. ಈಗ ವೈಯಕ್ತಿಕವಾಗಿ ನಮ್ಮ KR ಗಂಗಾಧರಣ್ಣ ಒಂದು ಡಿಕ್ಷನರಿ ಮಾಡೋದು, ಆಮೇಲೆ ಅರೆ ಭಾಷೆಯಲ್ಲಿ ಪದ್ಯ ಉಂಟು, ಇದೊಂದು ಸಾಮೂಹಿಕ ಕೆಲಸ ಹಾಕು. ಸಾಮೂಹಿಕ ಕೆಲಸ ಹಾಕು ಅಂದ್ರೆ ನಾ ಒಂದೇ ಹೇಳುದು, ಅರೆ ಭಾಷೆ ಶೈಕ್ಷಣಿಕವಾಗಿ ಬೆಳೆಯದ ಹೊರತು ಅದಕ್ಕೆ ಅಷ್ಟು ಸುಲಭದಲ್ಲಿ ನಿಮಗೆ ಹೊರಗಡೆ ಮನ್ನಣೆ ದೊರಕಿದ್ರೆ. ಯಾಕಂದ್ರೆ ಅರೆ ಭಾಷೆ ಅಂತ ಭಾಷೆ 19,500 ಭಾಷೆ ಉಂಟಲ್ಲ, ಅದರ ಯಾರು ತಕ್ಕಂಗ, ಯಾರು ಅದರ ಜವಾಬ್ದಾರಿ ತಕ್ಕಂಗ. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ನೋಡ್ಕೊಂಡು ಅದರ ಸಮಸ್ಯೆ ಬಹಳ ದೊಡ್ಡದಿದೆ, ಆದರೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು. ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗಳ ಬಗ್ಗೆ, ಹಾಗೆಯೇ ನಿಮ್ಮ ಆತ್ಮಕತೆ ಕಾಗೆ ಮುಟ್ಟಿದ ನೀರು ಬಗ್ಗೆ ಎರಡು ಮಾತು. ನಾ ವೈಯಕ್ತಿಕವಾಗಿ ನಂದು ದೊಡ್ಡ ಕೊಡುಗೆ ಅಂತ ಏನು ಇಲ್ಲ. ನಾ ಅಷ್ಟು ದೊಡ್ಡ ಮನುಷ್ಯ ಆಗಿ ಬೆಳ್ತೇ ಇಲ್ಲ. ಯಾಕಂದ್ರೆ ನಾ ಒಂಥರ ವಿಚಿತ್ರವಾಗಿ ಊರೆಲ್ಲ ಬಿಟ್ಕೊಂಡು ನೋಡಿ ನನ್ನ ಸುಳ್ಳು ಅಲ್ಲೆಲ್ಲ ಬಿಟ್ಕೊಂಡು ಬಂದದ್ರಿಂದ ನನ್ನ ಕೊಡುಗೆ ಸಾಹಿತ್ಯ ಸಂಸ್ಕೃತಿ ಜಾನಪದ ಕ್ಷೇತ್ರಕ್ಕೆ ಬಹಳ ದೊಡ್ಡದು ಅಂತ ಏನಿಲ್ಲ. ಆದರೆ ಎಲ್ಲೆಲ್ಲಿ ಹೋದೆ ಅಲ್ಲೆಲ್ಲ ನಾ ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ. ಹಾಗಾಗಿ ನಾ ಈಗ ಹೇಳುದೇನು ಅಂತಂದ್ರೆ ನನ್ನ ಪ್ರಾಮಾಣಿಕತೆ ಅಷ್ಟೇ ಬಿಟ್ರೆ ಬಹಳ ದೊಡ್ಡ ಕೊಡುಗೆ ಅಂತ ಏನಿಲ್ಲ. ಜನ ಮೊನ್ನೆ ಯಾರೋ ನನ್ನ ಬಗ್ಗೆ ಬರ್ತಿದ್ದ, ಅವ ಕಳ್ಳ ಹಂಗೆ ಹಿಂಗೆ ಅಂತೆಲ್ಲ ಬರ್ತಿದ್ದ, ಅದರಲ್ಲಿ ಕ್ಯಾರ್ ಮಾಡಿದ್ರೆ. ಯಾಕಂದ್ರೆ ಹಂಗೆ ಮಾಡ್ತಾ ಇಲ್ಲ ನಾ, ಅದಕ್ಕೆ ನಾ ಕ್ಯಾರ್ ಕೂಡ ಮಾಡಿದ್ರೆ. ಆದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕನ ಸ್ವಲ್ಪ ನೋಡಿದಂಗೆ ಯಕ್ಷಗಾನದ ಹುಚ್ಚಿತ್ತು. ಹಂಗೆ ಸ್ವಲ್ಪ ವರ್ಷ ಯಕ್ಷಗಾನ ಕುಣಿದೆ, ತಾಳಮದ್ದಲೆ ಹುಚ್ಚುಟ್ಟು ತಾಳಮದ್ದಲೆ ಈಗಲೂ ಅರ್ಥ ಹೇಳೋಣ. ನಾ ಮೊನ್ನೆ ಊರಿಗೆ ಹೋಗೋಣ ತಾಳಮದ್ದಲೆ ಅರ್ಥ ಹೇಳಿದೆ, ಆಮೇಲೆ ಡೆಲ್ಲಿಲಿ ತಾಳಮದ್ದಲೆ ಅರ್ಥ ಹೇಳಿದೆ, ಶಿವಮೊಗ್ಗಲ್ಲಿ ಮೊನ್ನೆ ಅರ್ಥ ಹೇಳಂಗೆ ಯಕ್ಷಗಾನ ತಾಳಮದ್ದಲೆ ಬಿಟ್ಟತ್ಲೆ. ನನ್ನ ಒಂದು ಒಂದು ಭಾಗ ಯಕ್ಷಗಾನ ತಾಳಮದ್ದಲೆಗೆ ಹೋಯ್ತು. ಆಮೇಲೆ ಸಾಹಿತ್ಯ ವಿಮರ್ಶೆ ಬರ್ತೇನ, ಶಿಷ್ಟ ಪರಿಶಿಷ್ಟ ಬಂಡಾಯದ ನೋಡಿ, ಬಂಡಾಯದಲ್ಲಿ ಸಾಹಿತ್ಯ ಬಹುಶಃ 9-10 ಮುದ್ರಣನ ಬರ್ತಾ ಉಂಟು. ಇಂದು ಇಡೀ ಕರ್ನಾಟಕದ 80ರ ದಶಕದ ಸಾಹಿತ್ಯ ಓದು ನನ್ನ ಪುಸ್ತಕ ಓದುವೆ. ಡೆಲ್ಲಿಗೆ ಒಂದು 2,000 ಜನ IAS ನಾವು ಕನ್ನಡದವು ಬಂದವೆ ಓದಿಕೆ, ಅವೆಲ್ಲ ಅವರ ಕೈಲಿ ನನ್ನ ಪುಸ್ತಕ ನೋಡೋದು ನನಗೆ ಬಹಳ ಖುಷಿಯಾದೆ. ಹಾಗಾಗಿ ಒಂದು ಅದೊಂದು 7-8 ಮುದ್ರಣ ಬಂದ್ಬಿಟ್ಟು ಶಿಷ್ಟ ಪರಿಶಿಷ್ಟ ಅಂತ ಒಂದು ಪುಸ್ತಕ ಬರೆದೆ ಸಾಹಿತ್ಯ ವಿಮರ್ಶೆಗೆ ಸಂಬಂಧಪಟ್ಟ ಹಾಗೆ. ಅದರ ಬಗ್ಗೆ ಕೂಡ ಮೊನ್ನೆ ಇತ್ತೀಚೆಗೆ ಒಂದು 15 ದಿವಸದ ಹಿಂದೆ ಬಿಳಿಮಲೆ ಅವರು ಹೇಳಿದ ಶಿಷ್ಟ ಪರಿಶಿಷ್ಟ ಅಂತ ತಿಟ್ಕೊಂಡು ಅವು ಚರ್ಚೆ ಮಾಡ್ತಿದ್ದೆ. ಹಾಗಾಗಿ ಸಾಹಿತ್ಯ ವಿಮರ್ಶೆಗೆ ಸ್ವಲ್ಪ ಕೆಲಸ ಮಾಡಿದೆ, ಆದರೆ ಅದನ್ನೇ ಮುಂದುವರಿಸ್ಕೊಂಡು ಬರ್ತದೆ. ನಾನು ಅದನ್ನು ಆರಂಭದಲ್ಲಿ ಹೇಳಿದೆ ಹಂಗೆ ಸ್ವಲ್ಪ ನಂದು ತುಂಡು 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 ಆದ್ದು. ಆಮೇಲೆ ಜಾನಪದಲ್ಲಿ ಕೆಲಸ ಮಾಡಿದೆ. ಕರಾವಳಿ ಜಾನಪದ ಅಂತ 1990 ನಂದೊಂದು ಪುಸ್ತಕ ಬಂದು ಅದು ತುಂಬ ಪ್ರಖ್ಯಾತ ಆದದ್ದು. ಆಮೇಲೆ ಕೂಡು ಕಟ್ಟು ಅಂತ ಒಂದು ಪುಸ್ತಕ ಮಾಡಿದೆ, ಹುಲಿಗೆಮ್ಮ ಅಂತ ಒಂದು ಪುಸ್ತಕ ಮಾಡಿದೆ, ಕುಮಾರ ರಾಮನ ಇಟ್ಕೊಂಡು ಒಂದು ಪುಸ್ತಕ ಮಾಡಿದೆ, ಜನ ಸಂಸ್ಕೃತಿಯಿಂದ ಒಂದು ಪುಸ್ತಕ ಮಾಡಿದೆ, ಬಹುರೂಪ ಅಂತ ಒಂದು ಪುಸ್ತಕ ಮಾಡಿದೆ. ಆಮೇಲೆ ಕಳೆದ ವರ್ಷ ಬಿಡುಗಡೆ ಆದ ಕನ್ನಡ ಕಥನಗಳಿದೆ, ಜಾನಪದವನ್ನು ನಾವು ಹೆಂಗೆ ಹೊಸ ನೋಟಂದ ನೋಡಿ ಅಧ್ಯಯನ ಮಾಡೋಕುಂತ ಹೇಳಿದೆ. ಈಗ ಕೊರೋನಾ ಸಂದರ್ಭದಲ್ಲಿ ಈ ವೆಬಿನಾರ್ಗೆಲ್ಲ ಹಾಕನ ತುಂಬ ಒಂದು 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 ಕಡಿಮೆ ಅಂದರೆ ಒಂದು 2,000 ಜನಕ್ಕೆ ನಾ ಜಾನಪದ ಬಗ್ಗೆ ಮಾತಾಡಲಿಲ್ಲ. ಹಂಗಾಗಿ ಜಾನಪದ ಅಂದರೆ ಅದಕ್ಕೆ ನಾ ಅದೊಂಥರ ತುಂಡು 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 ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಲಿಲ್ಲ. ಅದರ ಜೊತೆಗೆ ನಾ ಇನ್ನೊಂದು ತಪ್ಪು ಸರಿ ಅಂತಲ್ಲ, ಯಾಕಂದ್ರೆ ಈಗ 65-66 ವರ್ಷ ಹಾಕನ ನಾ ಮಾಡೋದು ತಪ್ಪು ಸರಿ ಅಂತ ಹೇಳುದು ಅಷ್ಟು ನಾ ಆ ಥರದ ಮನುಷ್ಯನೇ ಅಲ್ಲ. ನಾ ಸಂಸ್ಥೆಗಳ ಕಟ್ಟಿಗೆ ಶುರು ಮಾಡಿದೆ ನೋಡಿ. ಈಗ ಸುಳ್ಳಲ್ಲಿ ಲೆಕ್ಚರ್ ಆಗಿ ಬಾಕನ ಅಲ್ಲಿ ಕುದುರಿಕೆ ಬೆಂಚಿತ್ಲ, ನಾ ವೆಂಕಟರಮಣಗೌಡರ ಕೈಗೆ ಹೆಗಲಿಗೆ ಹೆಗಲು ಕೊಟ್ಟು ಸಂಸ್ಥೆ ಕಟ್ಟಿಗೆ ಕೆಲಸ ಮಾಡೋದು. ನಾವು ಬರ್ತಿದ್ದದ್ದು 300 ರೂಪಾಯಿ ಸಂಬಳ, ಆದ್ರೆ ನಾವು ಬೇಜಾರು ಮಾಡ್ತಿತ್ಲೆ. ನಾವು ವೆಂಕಟರಮಣಗೌಡರೊಟ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವು. ಮಂಗಳೂರು ಯೂನಿವರ್ಸಿಟಿಗೆ ಹೋಗಿ ಮಂಗಳೂರು ಯೂನಿವರ್ಸಿಟಿ ಸಂಸ್ಥೆ ಕಟ್ಟಿದೆ ನೋಡಿ, ಅಲ್ಲಿ ಮ್ಯೂಸಿಯಂ. ನಾ ಇಂದಿಗೂ ಹೇಳೋಣ, ಕಂದರುಪಾಡಿಲಿದ್ದ
ಭೂತಗಳ ಬಗ್ಗೆ ಕೆಲಸ ಮಾಡುವಾಗ ಅಲ್ಲಿ ಸಿಕ್ಕಿದ ಜೈನ ಅವಶೇಷಗಳು ಆ ಕಾಲದಲ್ಲಿ ತಗೊಂಡೋಗಿ ನಾವು ಮಂಗಳೂರಿನ ಸಿಟ್ಲಿಟ್ಟೆ. ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಹೊಳೆಗೆ ಹಾಕಿದ ನಾಗನ ಕಲ್ಲುಗಳನ್ನು ಕುಮಾರಧಾರೆ ಮುಳುಗಿ ಮುಳುಗಿ ಅಲ್ಲಿಂದ ಕಲ್ಲುಗಳ ಎತ್ತಿ ಅದಕ್ಕೆ ಬೇಕಾದ ಪರ್ಮಿಷನ್ ಮಾಡಿ ಅತ್ಯುತ್ತಮವಾದ ನಾಗನ ಕಲ್ಲುಗಳೆಲ್ಲ ತಗೊಂಡೋಗಿ ಮಂಗಳೂರು ಯೂನಿವರ್ಸಿಟಿ ಮ್ಯೂಸಿಯಂ ಮಾಡಿದೆ. ಹಂಗೆ ಸಂಸ್ಥೆ ಕಟ್ಟುವ ಕೆಲಸ ಮಾಡಿದೆ. ಡೆಲ್ಲಿಗೆ ಬಂದ ಮೇಲೆ ನಿಮಗೆ ಗೊತ್ತಿರೋದು ಬಹಳ ದಿನಕ್ಕೆ, ಡೆಲ್ಲಿ ಕರ್ನಾಟಕ ಸಂಘನ 7 ಕೋಟಿ ರೂಪಾಯಿ ಇಲ್ಲಿ ಕಟ್ಟುವುದರಲ್ಲಿ ನಾನು ತುಂಬಾ ಕೆಲಸ ಮಾಡಿದೆ. 3-4 ವರ್ಷ ತುಂಬಾ ಕೆಲಸ ಮಾಡಿದೆ, ದುಡ್ಡು ತಂದೆ. 4 ಕೋಟಿ ರೂಪಾಯಿ ಜನಗಳಿಂದ ಬೇಡಿ ತಾದು ಅಷ್ಟು ಸುಲಭ ಅಲ್ಲ. ಜನ ಕೊಟ್ಟರು, ನನ್ನ ಮೇಲೆ ವಿಶ್ವಾಸ ಇತ್ತು, ಪ್ರೀತಿ ಇತ್ತು. ಬಿಳಿ ಮೇಲೆ ಅವ್ರ ಕೈಗೆ ದುಡ್ಡು ಕೊಟ್ಟರೆ ದುಡ್ಡು ವೇಸ್ಟ್ ಆದಲ್ಲಿ ಅಂತ ಗೊತ್ತಿತ್ತು. ಇವು ಹೇಳಿಬಿಟ್ಟು ಅದರ ಪುಸ್ತಕ ಸಂಘದ ಇನಾಗ್ರೇಷನ್ ಪಕ್ಕನ ವೀರೇಂದ್ರ ಹೆಗ್ಡೆ ಅದ್ರ ಹೇಳಿಬಿಟ್ಟು, ಬಿಳಿಮಲೆ ಅವರು ಇಲ್ಲಿ ಅಧ್ಯಕ್ಷರಾದ್ರಿಂದ ದುಡ್ಡು ಯಾಕೆ ಬಂತು ಅಂದ್ರೆ, ಬಿಳಿಮಲೆ ಅವರಿಗೆ ದುಡ್ಡು ಕೊಟ್ಟರೆ ದುಡ್ಡು ಹಾಳಾಗುದಿಲ್ಲ ಅಂತ ಜನಗಳಿಗೆ ಗೊತ್ತುಂಟು. ಹಾಗೆ ಅವರು ಬೆಳೆದಿದ್ದಾರೆ, ಆದ್ರಿಂದ ದುಡ್ಡು ಅವರಿಗೆ ಬಂದಿದೆ ಅಂತ ಹೇಳಿ ಸ್ವತಃ 5 ಲಕ್ಷ ರೂಪಾಯಿ ನಂಗೆ ಕೊಟ್ಟು ಹೋದ. ಹಂಗಾಗಿ ಕರ್ನಾಟಕ ಸಂಘ ಕಟ್ಟಿದೆ. ಆಮೇಲೆ ನೋಡಿ ಜೆ ಎನ್ ಯುಲಿ ಬಾಕನ ಎಂತ ಇತ್ತು, ನಂಗೆ ಕುದುರೆಗೆ ಕುರ್ಚಿ ಇತ್ತಲ್ಲ ಅಲ್ಲಿ, ಕನ್ನಡ ಚೇರ್ 0, ಒಂದು ರೂಮ್ ಕೊಟ್ಟ ಅಷ್ಟೇ. ಆ ರೂಮಿಗೆ ಬಣ್ಣ ನಾನೇ ಹೊಡಿಸ್ಕೊಂಡೆ, ಕನ್ನಡದ ಖರ್ಚು ಅಂತೇಳಿ ಅವ ನಂಗೆ ಯೂನಿವರ್ಸಿಟಿ ಏನು ಕೊಟ್ಟತ್ಲೆ. ಅಲ್ಲಿಂದ ಕನ್ನಡ ಚೇರ್ ಅನ್ನು ಕಟ್ಟಿದ್ದೇನೆ. 5 ವರ್ಷ ತುಂಬಾ ಕೆಲಸ ಮಾಡಿದ್ದೇನೆ ಅಲ್ಲಿ. ಅನುವಾದಗಳು ಮಾಡಿದೆ, ಸೆಮಿನಾರ್ಗಳು ಮಾಡಿದೆ. ನಾ ಇದ್ದದ್ದು ಒಬ್ಬನೇ ಏಕಾಂಗಿಯಾಗಿ, ಯಾರ್ಯಾರನ್ನ ಕಟ್ಟಿಕೊಂಡು ಕನ್ನಡಕ್ಕೆ ಒಂದು ಜೆ ಎನ್ ಯುಲಿ ಜಾಗ ಬೇಕು ಅಂತೇಳಿ ಸಂಸ್ಥೆ ಕಟ್ಟಿದೆ. ಹಿಂಗಾಗಿ ಯಕ್ಷಗಾನ ಸಂಸ್ಥೆ ಕಟ್ಟದು, ವಿಮರ್ಶೆ, ಜಾನಪದ ಇದೆಲ್ಲ ಸ್ವಲ್ಪ ತುಂಡು 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 ತುಂಡಾಗಿ ಹೋದದ್ರಿಂದ ಒಂದು ಕಾಂಕ್ರೀಟ್ ಆಗಿ ಮಾಡುದು ಅಂತ ಕಷ್ಟ. ಆದ್ರೆ ಎಲ್ಲ ಕಡೆ ಸ್ವಲ್ಪ 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 ಕೆಲಸ ಉಂಟು, ಅದೇನೊಂದು ಗಾದೆ ಉಂಟಲ್ಲ ಹಂಗೆ ಆಗ್ಬಿಟ್ಟು. ಆದ್ರೆ ನಾ ಬರೆದಷ್ಟಕ್ಕೂ ಇಂದು ಕೂಡ ಜನ ಮನ್ನಣೆ ಕೊಟ್ಟವು. ನನ್ನ ಕರಾವಳಿ ಜಾನಪದ ಇಂದು ಕೂಡ ಜನ ಓದುವೆ. ಆಮೇಲೆ ಶಿಷ್ಟ ಪರಿಶಿಷ್ಟನ ಇಂದು ಕೂಡ ಚರ್ಚೆ ಮಾಡುವೆ. ಊರಿಗೆ ಹೋದ್ರೆ ಜನ ತಾಳಮದ್ದಲಿಗೆ ಕರ್ತವೆ. ಆಮೇಲೆ ಡೆಲ್ಲಿಲಿ ನಾ ಆಮೇಲೆ ವಿದೇಶದಲ್ಲಿ ಲಂಡನ್, ಆಮೇಲೆ ನ್ಯೂಯಾರ್ಕ್, ಆಮೇಲೆ ವಾಷಿಂಗ್ಟನ್ ಇಂಥ ಕಡೆ ಎಲ್ಲ ನನ್ನ ಸೆಮಿನಾರಿಗೆ ಕರ್ತವೆ. ನಾ ಹೋಗಳೆ, ಇಂಗ್ಲೀಷಲ್ಲಿ ಪೇಪರ್ಗಳು ಬರ್ದೊಳೆ. ಹಂಗೆ ಅಂದ್ರೆ ನೀವು ನಾನು ಯೋಚನೆ ಮಾಡ್ಬೇಕಾದ ಅದಲ್ಲ, ನಾ ಎಷ್ಟು ಮಾಡೋಳೆ ಅಂತ ಹೇಳುದು ನನ್ನ ಉದ್ದೇಶ ಅಲ್ಲ. ನಾ ಹೇಳ್ಬೇಕಾದ ಈ ಸಂದರ್ಭದಲ್ಲಿ ವಾಟಕಜೆ, ಬಂಟಮಲೆಯ ವಾಟಕಜೆ ಅಂತ ಒಂದು ಹಳ್ಳಿಲಿ, ಜನಗಳೇ ಇಲ್ಲದ ಹಳ್ಳಿಲಿ ನಾನು, ನನ್ನ ಅಮ್ಮ ಅಪ್ಪ 3 ಜನ ಇದ್ದ. ನಾ 6ನೇ ವರ್ಷದವರೆಗೆ ನನ್ನ ಅಪ್ಪ ಅಮ್ಮನ ಬಿಟ್ಟು ನಾ ಬೇರೆ ಜನ ನೋಡ್ತಾ ಇಲ್ಲ. ಒಬ್ಬ ಗಾರ್ಡ ಬಾತಿತ್ತ ಅಷ್ಟೇ, ಕತ್ತಿ ಇಟ್ಕೊಂಡು ನಂಗೆ ಮನುಷ್ಯರ ಸಂಪ ಮನುಷ್ಯರು ಬಂದ್ರೆ ಓಡ್ತಿದ್ದೆ ನಾ ಕಾಡೊಳಗೆ. ಟ್ರೈಬ್ಸ್ಗೆ ಹೆಂಗೆ ಓಡುವೆ, ನಾನೇ ಹೇಳಿದ್ರೆ ಗಾರ್ಡ ಬಂದ್ರೆ ಓಡ್ದುನು. ಅಂತ ಒಂದು ಸ್ಥಿತಿಯಿಂದ ಇಂದು ನಾ ಇಲ್ಲಿವರೆಗೆ ಬಂದು ಇದೆಲ್ಲ ಮಾಡಿ ಕನ್ನಡ ಸಂಘ ಕಟ್ಟಿ ಜೆ ಎನ್ ಯುನಲ್ಲಿ ಕಟ್ಟಿ ಅಲ್ಲಿ ಒಂದು ಪ್ರೊಫೆಸರ್ ಅಂತ ಹೆಸರು ಮಾಡಿಕೊಂಡು ಆಮೇಲೆ ನನ್ನ ವಿದೇಶಕ್ಕೆ ಕರೆದವೆ. ಈಗ ಈಗ ಈಗಲೂ ನಾನು ರಾತ್ರಿ ಹೊತ್ತು 8 ಗಂಟೆಯಿಂದ 11 ಗಂಟೆವರೆಗೆ ನಾನು ಅಮೆರಿಕದ ಮಕ್ಕಳಿಗೆ ಕನ್ನಡ ಹೇಳಿಕೊಟ್ಟೆ, ಆನ್ಲೈನಲ್ಲಿ ಹೇಳಿಕೊಟ್ಟೆ. ಯಾಕಂದ್ರೆ ಅವು ಭಾರತಕ್ಕೆ ಬಾಕಿ ಆದರೆ ನಾ ಹೇಳಿಕೊಟ್ಟೆ. ಅವು ನನ್ನ ಕರೆದವೆ ಸಂಶೋಧನೆ ಬಗ್ಗೆ ಮಾರ್ಗದರ್ಶನ ಮಾಡಬೇಕು, ಆಮೇಲೆ ಕನ್ನಡ ಹೇಳಿಕೊಡ್ಬೇಕು ಅಂತ. ನಂಗೆ ಅವ್ರು ಸ್ವಲ್ಪ ದುಡ್ಡು ಕೂಡ ಕೊಟ್ಟವೆ, ನಂಗೆ ಅದು ಬದುಕಲಿಕ್ಕೆ ಬೇಕದು. ಅದನ್ನು ನಾನು ಮಾಡ್ತಾವಳೆ. ಹಂಗೆ ದೊಡ್ಡ ಮಟ್ಟದ ಸಾಹಿತ್ಯ ಸಾಧನೆ ಅಂತ ನಂದು ಏನಿಲ್ಲ, ಅಥವಾ ಅದ್ರ ಬೇರೆವು ಹೇಳಬೇಕು ನಾನೇ ಹೇಳಿಕಾದ್ರೆ. ಆದರೆ ಎಲ್ಲ ಕಡೆ ಹಂಚಿಕೊಂಡು ಕೆಲಸ ಮಾಡೋಳೆ ಅಂತ ಹೇಳೋದು ಮಾತ್ರ ಸ್ಪಷ್ಟ. ಬಿಳಿಮಲೆ ಅವರ ಜನ ಹೆಂಗೆ ನೆನೆಸಿಕೊಳ್ಳಕು, ಜನ ನಮ್ಮ ಯಾಕೆ ನೆನಪಿಸಿಕೊಂಡವೆ, ನೆನಪಿಸಿಕೊಂಡವೋ ಇಲ್ಲವೋ ಇದು ನಮ್ಮ ಅಳತೆಗೆ ಮೀರಿತಿದ್ದು. ಆದರೆ ಅವರು ನಮ್ಮ ನೆನಪಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ನಾನು ಯಾವ ಕೆಲಸ ಕೂಡ ಮಾಡಿಲ್ಲ. ನನ್ನನ್ನು ಇವರು ನೆನಪಿಸಿಕೊಳ್ಬೇಕು ಎಂಬ ಕಾರಣಕ್ಕೆ ನಾನು ಅದರ ಮಹಾರಾಜರುಗಳೆಲ್ಲ ಮಾಡ್ತಾ ಇದ್ರು. ಅರಮನೆ ಕಟ್ಟೋದು, ಕೋಟೆ ಕಟ್ಟೋದು, ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿ ಅವರ ಹೆಸರುಗಳನ್ನು ಹಾಕೋದು ಅಂಥದ್ದು ನಾನು ಏನು ಮಾಡಿಲ್ಲ. ಆದರೆ ಡೆಲ್ಲಿಯಲ್ಲಿ ಕರ್ನಾಟಕ ಸಂಘ ಕಟ್ಟಿದ್ದೇನೆ, ಅಲ್ಲಿ ನನ್ನ ಹೆಸರಿದೆ, ಅಲ್ಲಿಗೆ ಬಂದವರೆಲ್ಲ ನನ್ನ ಹೆಸರು ನೋಡ್ತಾರೆ. ಜೆ ಎನ್ ಯುನಲ್ಲಿ ನಾನು ಕನ್ನಡಾಚಾರ್ಯನ ಸುರುವಿಂದಲೇ ಕಟ್ಟಿದ್ದರಿಂದ ನಾವು ಮೊದಲ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮೇಲೆ ಅಂತ ಒಂದು ಹೆಸರು ಉಳಿದದೆ. ಕನ್ನಡ ಯೂನಿವರ್ಸಿಟಿ ಸುರುವಿನ ಪ್ರೊಫೆಸರ್ನ 5 ವರ್ಷ 6 ವರ್ಷ ಕಟ್ಟಿದರ ಜನ ಈಗಲೂ ನೆನಪಿಸ್ಕೊಂಡವೆ. ಹಿಂಗೆ ಜನ ಯಾವುದಾದ್ರು ಕಾರಣಕ್ಕೆ ಅವರವರದೇ ಕಾರಣ, ಇವ ಒಳ್ಳೆ ಮನುಷ್ಯ ಅಂತ ನೆನಪಿಸ್ಕೊಂಡವೆ, ಇವ ದುಷ್ಟ ಅಂತ ಕೆಲವು ಜನ ನೆನಪಿಸ್ಕೊಂಡವೆ, ಇವ ಕಳ್ಳ ಅಂತ ಕೆಲವು ಜನ ನೆನಪಿಸ್ಕೊಂಡವೆ, ಇಲ್ಲಿ ಒಳ್ಳೆ ಸಾಹಿತಿ ಅಂತ ನೆನಪಿಸ್ಕೊಂಡವೆ. ಅದು ಅವರವರಿಗೆ ಬಿಟ್ಟದೆ ವಿನಃ ಅದನ್ನು ನಾವು ನಿರ್ಣಯ ಮಾಡೋದು ಕಷ್ಟ ಆದ್ದೆ ಅಂತ ಕಂಡದೆ. ಇಷ್ಟು ಹೊತ್ತು ನೀವೆಲ್ಲ ನನ್ನ ಮಾತು ಕೇಳಿದ್ರಿ, ತುಂಬ ಸಂತೋಷ ಆಯ್ತು ನನಗೆ. ಈ ಹೊತ್ತಿಗೆ ನಮ್ಮ ನಮ್ಮ ಸಮುದಾಯ ನಿಜವಾಗಲೂ ನಮ್ಮ ಅರೆಭಾಷನ ಇಟ್ಕೊಂಡು ಮೇಲೆ ಬರಬೇಕು.